नमस्कार इनसाइड स्टोरी स्वागत नान शर्मिता शेट्टी दर्शन दोखा केस मत्तष्टु गोंदल आगे याकंद्रे दिढ़ीर अंत नागवर्धन अन्नो क्यारेक्टर एंट्री आगे प्रत्यक्षरागि प्रेस मीट माडि तनगू आरोपी स्थानदल्लि निंतिरुवंत अरुणा कुमारियिंद वंचने आगिदे ऐदु वर्षगळ हिंदे अवर परिचय ननगे फेसबुक अल्लि आगित्तु ननगे वंचनेयन्न माडिद्दारे अंत नागवर्धन इदीग अरुणा कुमारी मेले आरोपवन्न माड्ता इद्दारे ईगिन अरुणा कुमारी आगिन नंदिता आगि तन्नन्न कांटाक्ट माडिदु अंत नागवर्धन ईग आरोपवन्न माड्ता इरोदु इवत्तु प्रेस मीट एनो माडिद्रु आद्रे अवर आरोपगळु एनेन माडिद्दारे अरुणा कुमारी अलियास नंदिता अंत हेळ्कोंडु ಯಾವುದೇ ಪ್ರೂಫ್ಗಳನ್ನ ಇವತ್ತು ಅವರು ತೋರಿಸಿಲ್ಲ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ಪ್ರೆಸ್ ಮೀಟ್ ಅಲ್ಲಿ ತೋರಿಸಿಲ್ಲ ಕೇವಲ ಬಾಯಿ ಮಾತಲ್ಲಿ ಒಂದಿಷ್ಟು ಆರೋಪ ಮಾಡಿದ್ದಾರೆ ಸಿನಿಮಾ ಉದ್ಯಮದ ಹೆಸರಲ್ಲಿ ತನಗೆ ಮೋಸ ಆಗಿದೆ ಅನ್ನೋದು ಈಗ ನಾಗವರ್ಧನ್ ಆರೋಪ ದಾಖಲೆ ತಗೊಂಡು ಬರ್ತೀವಿ ಅಂತ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರೆ ಹೊರತು ದಾಖಲೆಗಳನ್ನ ತೋರಿಸಲಿಲ್ಲ ನೀವು ಮೀಡಿಯಾದವರು ದಾಖಲೆ ತೋರಿಸಿ ನಿಮ್ಮ ಹತ್ರ ಇದ್ರೆ ಅಂತ ಕೇಳಿದ್ರೂನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ಪ್ರೆಸ್ ಮೀಟ್ ನಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ತೋರಿಸಿಲ್ಲ ಯಾಕೆ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗ ಮೊದಲಿಗೆ ಉದ್ಯಮಿ ಅಂತ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ ನಾಗವರ್ಧನ್ ಅವರು ತಮ್ಮನ್ನ ತಾವು ಪರಿಚಯ ಮಾಡ್ಕೊಂಡ್ರು ಅವರ ಫೇಸ್‌ಬುಕ್ ಪ್ರೊಫೈಲ್ ನೋಡೋದಾದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಿನಿಮಾ ರಂಗದಲ್ಲೂ ಇದ್ದಾರೆ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಒಂದು ಪಕ್ಷದ ಜೊತೆ ನಿರಂತರವಾಗಿ ಗುರುತಿಸಿಕೊಂಡಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಇನ್ನು ನಟ ವಿಷ್ಣುವರ್ಧನ್ ಅಭಿಮಾನಿ ಸಂಘದಲ್ಲೂ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು ಯಾಕಂದ್ರೆ ಕೋಟೆ ಹೈದಾ ಸಿನಿಮಾದಲ್ಲಿ ಆ ಮುಹೂರ್ತದಲ್ಲಿ ಅವರು ಪಾಲ್ಗೊಂಡಿರುವಂತ ಫೋಟೋಸ್ ಕೂಡ ಲಭ್ಯವಾಗಿದೆ ಕೆಲ ವರ್ಷಗಳಿಂದ ರಾಜಕೀಯದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಕೆಲವೊಂದು ಪೋಸ್ಟರ್ ಗಳು ಅದಕ್ಕೆ ಪೂರಕ ಅನ್ನುವಂತೆ ಫೇಸ್‌ಬುಕ್ ನಲ್ಲಿ ಲಭ್ಯವಾಗಿದೆ ಅವರು ಫೇಸ್‌ಬುಕ್ ವಾಲ್ ಅನ್ನು ನೋಡಿದಾಗ ಅದರ ಜೊತೆಯಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಜೆಡಿಎಸ್ ನ ನಾಯಕರುಗಳ ಜೊತೆಯಲ್ಲಿ ಅವರ ಫೋಟೋಸ್ ಕೂಡ ಅವರ ಫೇಸ್‌ಬುಕ್ ನಲ್ಲಿ ಲಭ್ಯವಾಗಿದೆ ಫಸ್ಟ್ ಗೆ ಉದ್ಯಮಿ ಅಂತ ಹೇಳ್ಕೊಳ್ತಾರೆ ಅವರ ಪ್ರೆಸ್ ಮೀಟ್ ಸ್ಟಾರ್ಟ್ ಆದಾಗ ಅವರು ಯಾರು ಅಂತ ನಾವು ಹುಡುಕೊಂಡು ಹೋದಾಗ ಅಸಲಿಗೆ ಈ ನಾಗವರ್ಧನ್ ಯಾರು ಈ ಕ್ಯಾರೆಕ್ಟರ್ ಎಲ್ಲಿಂದ ದಿಢೀರ್ ಅಂತ ಎಂಟ್ರಿ ಆಗಿದು ಅವರ ಹಿನ್ನೆಲೆ ಏನು ಅಂತ ನೋಡಕ್ಕೆ ಹೋದ್ರೆ ಅವರು ಜೆಡಿಎಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದಾರೆ ಅದರ ಜೊತೆಯಲ್ಲಿ ಸಿನಿಮಾ ರಂಗದ ನಂಟು ಕೂಡ ಅವರಿಗಿದೆ ಅನ್ನೋದು ಗೊತ್ತಾಯ್ತು ಈಗ ನಾಗವರ್ಧನ್ ಮಾಡಿರುವಂತ ಗಂಭೀರ ಆರೋಪಗಳು ಏನು ಅಂತಂದ್ರೆ ಈಗಿನ ಅರುಣಾ ಕುಮಾರಿಯೇನೇ ಆಗಿನ ನಂದಿತಾ ಅಂತೆ ಅಂದ್ರೆ ಅವರಿಗೆ ಅವರು ಪರಿಚಯ ಮಾಡ್ಕೊಂಡಿದ್ರು ನಂದಿತಾ ಅಂತ ಸಿನಿಮಾದಲ್ಲಿ ಆಫರ್ ಕೊಡ್ತೀನಿ ಅಂತ ನನ್ನನ್ನ ನಂಬಿಸ್ಬಿಟ್ರು ಅಂತ ನಾಗವರ್ಧನ್ ಆರೋಪವನ್ನ ಮಾಡಿರೋದು ಇಲ್ಲಿ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಡ್ಕೊಂಡ್ರು ಮೋಸ ಮಾಡಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ ಇದು ಕೇವಲ ಬಾಯಿ ಮಾತಿನ ಆರೋಪಗಳು ಅಷ್ಟೇ ನಾಗವರ್ಧನ್ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾಡಿರೋದು ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ ಅಂದಾಗ ಒಂದಿಷ್ಟು ಕುತೂಹಲ ಇತ್ತು ನಿರೀಕ್ಷೆಗಳಿತ್ತು ಅರುಣಾ ಕುಮಾರಿನೇ ಇಲ್ಲಿ ಮೋಸ ಮಾಡಿರಬಹುದು ಅಂತ ನಿರೀಕ್ಷೆಗಳಿತ್ತು ಇವರು ಆರೋಪ ಮಾಡಿದ್ದಾರೆ ಅದಕ್ಕೆ ಪೂರಕ ಅನ್ನುವಂತೆ ಯಾವುದೇ ಡಾಕ್ಯುಮೆಂಟ್ಸ್ ಅನ್ನು ತೋರಿಸಿಲ್ಲ ಸಿನಿಮಾದಲ್ಲಿ ಆಫರ್ ಕೊಡಿಸ್ತೀನಿ ಅಂತ ಹೇಳಿದ್ರು 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಡೆದು ನನಗೆ ಮೋಸ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ನಾಗವರ್ಧನ್ ಆರೋಪ ಮಾಡಿರೋದು ನನಗೆ ವಂಚನೆ ಹೇಗೆ ಅಂತಂದ್ರೆ ಫಸ್ಟ್ ಪರಿಚಯಾಗಿ ಫ್ರೆಂಡ್ಶಿಪ್ ಇಂದ ಇದ್ದಿ ನಿಮಗೆ ಸಿನಿಮಾ ಮಾಡ್ತೀನಿ ನಿಮಗೆ ಸಿನಿಮಾ ಮಾಡ್ತೀನಿ ಒಂದು ತೆಲುಗುದು ದೊಡ್ಡ ಸ್ಟಾರ್ದು ಸಿನಿಮಾನ ಕನ್ನಡದಲ್ಲಿ ಅದನ್ನ ಡಬ್ ಮಾಡ್ತೀನಿ ಅಂತ ನನಗೆ ಪರಿಚಯ ಆಗಿ ಸಿನಿಮಾ ಆಫರ್ ಕೊಡ್ತೀನಿ ಅಂತ ಬಂದಿದ್ದ ನನಗೆ ಸರ್ ನನಗೆ ಇವರಿಂದ ಹೇಳಬೇಕಂದ್ರೆ ತುಂಬಾ ಅಂದ್ರೆ ಅದು ಲಕ್ಷಗಟ್ಟಲೆ ಆಗಿದೆ ಇವರ ಜೊತೆಲ್ಲೇ ಇದ್ದಾಗ ನನಗೆ ಒಂದು 15 ಲಕ್ಷದವರೆಗೆ ಲಾಸ್ ಆಗಿದೆ ಇದು ಆದ್ರೆ ನಾನು ಇವರ ಜೊತೆ ಹೋದ್ಮೇಲೆ ನನ್ನ ಬಿಸಿನೆಸ್ ಗಳಿಗೆ ನಾನು ಹೋಗಲಿಲ್ಲ ಈ ತರದ್ರಲ್ಲಿ ನನಗೆ 6 ಲಕ್ಷ ಇಸ್ಕೊಂಡಿದ್ದಾರೆ 6 ಲಕ್ಷ ಹೇಗೆ ಅಂತಂದ್ರೆ ನಂದು ಜುವೆಲ್ಲರೀಸ್ ಎಲ್ಲ ನಂದು ಜುವೆಲ್ಲರೀಸ್ ಇದ್ದು ಅದನ್ನು ತಗೊಂಡಿದ್ದಾಳ ಮಹಿಳೆ ಅದಕ್ಕೊಂದು ಕತೆ ಕಟ್ಟಿದ್ಲು ಸ್ಯಾಟಲೈಟ್ ಥ್ರೂ ಏನು ಟವರ್ಸ್ ಮೊಬೈಲ್ ಟವರ್ಸ್ ಇದೆಯಲ್ಲ ಈ ಟವರ್ಸ್ ಥ್ರೂ ವೈರಸ್ ಬಂದ್ಬಿಡುತ್ತೆ ಅನ್ನೋ ಒಂದು ಕತೆ ಕಟ್ಟಿದ್ಲು ಅವಾಗ ಸೊ ಆ ವೈರಸ್ ಆ ಸ್ಯಾಟಲೈಟ್ ಥ್ರೂ ಇಂದ ಆ ಚಿನ್ನನೆಲ್ಲ ಕರಗಿಸುತ್ತೆ ಅನ್ನೋ ಥರ ಏನೇನೋ ಒಂದು ಇಲ್ಲ ಸಲ್ಲದ ಗೊಂದಲಗಳನ್ನ ಸೃಷ್ಟಿ ಮಾಡಿ ಸುಳ್ಳು ಹೇಳಿ ನನ್ನ ಹತ್ರ ಇದ್ದಿದ್ದು ಚಿನ್ನನ ಕಸ್ತ್ಕೊಂಡ್ಳು ಸರ್ ನನಗೆ ವಂಚನೆ ಹೇಗೆ ಅಂತಂದ್ರೆ ಫಸ್ಟ್ ಪರಿಚಯಾಗಿ ಫ್ರೆಂಡ್ಶಿಪ್ ಇಂದ ಇದ್ದಿ ನಿಮಗೆ ಸಿನಿಮಾ ಮಾಡ್ತೀನಿ ಅಕ್ಕನಿಂದ ನನಗೆ ಭಯ ಇದೆ ಅಂತ ಆಕೆ ಹೇಳ್ಕೊಂಡಿದ್ಲಂತೆ ನಾಗವರ್ಧನ್ ಹತ್ರ ಸ್ನೇಹಿತರ ಮನೆಯಲ್ಲಿ 3 ತಿಂಗಳು ರಕ್ಷಣೆ ಕೊಡಬೇಕು ಅಂತ ಹೇಳಿದಕ್ಕೆ ಕೊಟ್ಟಿದ್ರಂತೆ ನಾಗವರ್ಧನ್ ಅರುಣಾ ಕುಮಾರಿ ಅಂದ್ರೆ ಆಗ ಅವರಿಗೆ ಪರಿಚಯ ಆಗಿ ಸಂದಿತ ಅಂತ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ
ಐದು ವರ್ಷದ ಹಿಂದೆ ತಮಗೆ ಆಕೆಯಿಂದ ಅನ್ಯಾಯ ಆಗಿದೆ ಅಂತ ಈಗ ನಾಗವರ್ಧನ್ ಆರೋಪವನ್ನ ಮಾಡ್ತಾ ಇರೋದು ಅದರ ಜೊತೆಗೆ ಈಗ ನಾಗವರ್ಧನ್ ಪತ್ನಿಯಿಂದ ಕೂಡ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತಂತೆ ಅದರ ಬಗ್ಗೆನೂ ಕೂಡ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ನಾಗವರ್ಧನ್ ಉಲ್ಲೇಖ ಮಾಡಿದ್ರು ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಫ್ರೆಂಡ್ ಅವರ ಊರಿಗೆ ಕರ್ಕೊಂಡು ಹೋಗಿ ಒಂದು ಏನಂದ್ರೆ ರಕ್ಷಣೆ ಕೊಡೋದಿಕ್ಕೆ ಅಲ್ಲ ಅವರು ಒಂದು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿಸಿದೆ ಸೋ ಹಾಗಾಗಿ ಅವಾಗ ನನ್ನ ಫ್ರೆಂಡ್ಸ್ ಹತ್ರ ನಾನು ಇಸ್ಕೊಂಡಿದ್ದೆ ನನ್ನ ಫೈನಾನ್ಸ್ ಅಲ್ಲಿ ಅದಕ್ಕೆ ಈಗಲೂ ಪ್ರೂಫ್ ಇದೆ ಅದು 1 ಲಕ್ಷ ನಾನು ಅವರ ಹತ್ರ ಇಸ್ಕೊಂಡಿದ್ದೆ ಸೋ ನಾನು ಕೊನೆದಾಗಿ ಅಂದ್ರೆ ಫೆಬ್ರವರಿ 2016 ಎಂಡು ಇಲ್ಲ 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 ಇದುವರೆಗೂ ಇಲ್ಲ ಆ ನಂಬರು ಇಲ್ಲ ಆ ಕಾಂಟ್ಯಾಕ್ಟು ಇಲ್ಲ ನನಗೆ ಗೊತ್ತಾಯ್ತು ಈ ಮಹಿಳೆ ಸಿಕ್ಕಾಪಟ್ಟೆ ಇದೇ ಥರನೇ ಕೆಲಸ ಇವ್ರದ್ದು ಎಲ್ಲರಿಗೂ ವಂಚನೆ ಮಾಡಿದೆ ಅನ್ನೋದು ಗೊತ್ತಾಗಿ ಸೊ ನಾನು ಅವ್ರನ್ನೆಲ್ಲ ದೂರ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಮಿಸ್ಸಸ್ಸೆ ಕೊಟ್ಟಿದ್ರು ಬ್ಯಾಟರನ್ಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು 2016 ಅದೇ ನಾನು ಇವರ ಜೊತೆಗೆ ಇವರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಫ್ರೆಂಡ್ ಅವರು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿದೆ ಸೊ ಆವಾಗ ನಾನು 3 ಮಂತ್ಸ್ ನಾನು ಮನೆಗೆ ಬಂದಿರಲಿಲ್ಲ ಹಾಗಾಗಿ ಆವಾಗ ನಮ್ಮನೇನೆಲ್ಲ ಏನು ಯಾವ ಥರ ಒಂದು ಆತಂಕ ಸೃಷ್ಟಿಯಾಗಿತ್ತು ಅಂತಂದರೆ ಇವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಸೃಷ್ಟಿಯಾಗಿತ್ತು ಅದಕ್ಕೆ ಕಾರಣನೇ ಈ ಹುಡುಗಿನೇ ಯಾವ ಥರ ಅಂತಂದರೆ ನಮ್ಮ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡೋದು ನಮ್ಮ ಫೋನ್ಗಳಿಂದ ನಮ್ಮ ಮನೆಯವರಿಗೆಲ್ಲ ಮೆಸೇಜ್ಗಳು ಮಾಡೋದು ಸ್ವಿಚ್ ಆಫ್ ಆಗಿರೋ ಫೋನ್ಗಳಿಂದ ಯಾವ ರೀತಿ ಮೆಸೇಜ್ ಹೋಗುತ್ತೆ ನಮ್ಗೆ ಅಲ್ಲಿ ಡೌಟ್ ಬಂತು ನಂತರ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವ್ರಿಗೆ ಕೇಳಿದಾಗ ಈ ವಿಚಾರಗಳು ಗೊತ್ತಾಯಿತು ಈ ಥರ ಮೆಸೇಜ್ ಬರ್ತಿದೆ ನಿಮ್ಮ ನಂಬರಿಂದ ಥ್ರೆಟ್ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಫ್ರೆಂಡ್ ಅವರ ಊರು ಇನ್ನೊಂದು ಕಡೆ ನೋಡೋದಾದ್ರೆ 25 ಕೋಟಿ ವಂಚನೆ ಯತ್ನ ದರ್ಶನ್ ಅವರಿಗೆ ಮಾಡಿದ್ದಾರೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈಗ ನಾಗವರ್ಧನ್ ಹೇಳ್ತಿರೋದು ಇದೇ ತರ ಮಾಡ್ತಾರೆ ದೋಸ್ತಿಗಳ ಮಧ್ಯನೆ ಫಿಟ್ಟಿಂಗ್ ಇಡ್ತಾರೆ ಯಾಕಂದ್ರೆ ನಾಗೇಂದ್ರ ಪ್ರಸಾದ್ ಮತ್ತೆ ನನ್ನ ಮಧ್ಯನೂ ಕೂಡ ಈ ತರ ಫಿಟ್ಟಿಂಗ್ ಇಟ್ಟಿದ್ರು ಅಂತ ಈಗ ಆರೋಪವನ್ನ ಮಾಡಿದ್ರಲ್ಲ ಇಡೀ ಪ್ರಕರಣದ ವಿಚಾರವಾಗಿ ನಾಗೇಂದ್ರ ಪ್ರಸಾದ್ ಏನ್ ಹೇಳಿದ್ರು ನೋಡ ಅರುಣ ಕುಮಾರಿ ಅವರ ಜೊತೆ ನಾನು ಕೂಡ ಮಾತಾಡಿದ್ದೆ 2015 ಅದಾದ ಮೇಲೆ ಒಂದಷ್ಟು ಘಟನೆಗಳು ನಡೀತು ಇವರಿಗೆ ಭಾಳ ಸಮಸ್ಯೆಗಳಾಯಿತು ಅದಾದಮೇಲೆ ಸಿಕ್ಕಿ ಇವತ್ತಿನವರೆಗೂ ಇವರು ನನ್ನ ಟಚ್ಚಲ್ಲಿ ಇರಲಿಲ್ಲ ಆ ಘಟನೆಗಳಾದಮೇಲೆ ನನ್ನ ಜೊತೆ ಸಂಪರ್ಕದಲ್ಲೇ ಇರಲಿಲ್ಲ ಇವತ್ತೇನು ನಡೀತಾ ಇದೆ ಘಟನೆ ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು ಸರ್ ನನಗೇನು ಸಮಸ್ಯೆ ನಡೀತಲ್ಲ ಆ ಸಮಸ್ಯೆಯ ವ್ಯಕ್ತಿ ಇದೇ ಅರುಣ ಕುಮಾರಿನೇ ಅಂತ ಇದರ ಹಿನ್ನೆಲೆಯಲ್ಲಿ ಆಕೆ ಕೂಡ ಆಕೆ ಮಾಡಿರುವಂಥ ಬೇರೆ ವಿಷಯವನ್ನು ಕೂಡ ಹೇಳಬೇಕು ಅನ್ನಿಸ್ತು ಯಾಕಂದರೆ ಇವ್ರು ನನಗೆ ಬೆಳಿಗ್ಗೆ ಬಂದು ಎಲ್ಲ ಹೇಳಿದಾಗ ಸರಿ ಇದನ್ನು ಹೇಳಬೇಕು ನನಗೆ ಥ್ರೆಟ್ ಇದೆ ನನ್ನ ಅಕ್ಕನ ಗಂಡನ ಅವ್ರು ಯಾರು ನನ್ನ ಮಗುನ ಇದು ಮಾಡಿಬಿಡ್ತಾರೆ ಅಕ್ಕನ ಮಗುನೇನೋ ಅಂತೇಳಿ ಈ ನನ್ನ ತಪ್ಪಿಸ್ಕೊಂಡು ಬಚ್ಚಿಟ್ಕೊಂಡಿರ್ಬೇಕು ನಾನು ಒಂದು ಕಡೆ ನನಗೆ ರಕ್ಷಣೆ ಬೇಕು ನೀವು ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದಾಗ ಇವರು ಬೆಂಗಳೂರನ್ನೇ ಬಿಟ್ಟು ಯಾವುದೋ ಒಂದು ಹಳ್ಳಿಲಿ ಕರ್ಕೊಂಡೋಗಿ ಇವರು ಮತ್ತು ಇವರು ಡ್ರೈವರ್ ಇದ್ದಾರೆ ಇಲ್ಲೇ ಇದ್ದಾರೆ ಇವರೆಲ್ಲ ಒಂದಷ್ಟು ಜನ ಹೋಗಿ ಅವ್ರನ್ನ ರಕ್ಷಣೆ ಕೊಟ್ಟಿದ್ದಾರೆ ಒಂದು 3 ತಿಂಗಳು ಒಂದ್ಸಲ ಅರುಣ ಕುಮಾರಿ ಅವ್ರ ಜೊತೆ ನಾನು ಕೂಡ ಮಾತಾಡಿದ್ದೆ ಇನ್ನು 25 ಕೋಟಿ ವಂಚನೆ ಯತ್ನ ದೋಸ್ತಿಗೆ ದ್ರೋಹ ಪ್ರಕರಣದ ವಿಚಾರವಾಗಿ ಇತಿಶ್ರೀಯನ್ನ ಹಾಡೋದಕ್ಕೆ ನಟ ದರ್ಶನ್ ನಿರ್ಧಾರಕ್ಕೆ ಬಂದಿದ್ದಾರೆ ಉಮಾಪತಿ ಅವರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ನಟ ದರ್ಶನ್ ಇವತ್ತು ಬೆಳಿಗ್ಗೆ ಮಾತಾಡುವಂತ ಟೈಮ್ ನಲ್ಲಿ ಹೇಳಿದ್ದಾರೆ ಈ ಕೇಸ್ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಅದೀಗ ಸಿಕ್ಕಿದ್ದಾಗಿದೆ ಸಾಯೋವರೆಗೂ ನಾವು ಒಳ್ಳೆ ಫ್ರೆಂಡ್ಸ್ ಆಗಿ ಇರ್ತೀವಿ ಬಿಟ್ಕೊಡೋ ಮಾತೇ ಇಲ್ಲ ಅಂತ ದರ್ಶನ್ ಹೇಳಿದ್ದಾರೆ ಯಾಕಂದ್ರೆ ಈ ಕೇಸ್ ಮೊನ್ನೆಯಿಂದ ಏನು ಮಾಧ್ಯಮಗಳಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಮತ್ತೆ ಪದೇ ಪದೇ ಪ್ರೆಸ್ ಮೀಟ್ ಅನ್ನ ಉಮಾಪತಿ ಅವರು ದರ್ಶನ್ ಅವ್ರು ಮಾಡ್ತಾ ಇದ್ದಾರೆ ಒಂಥರ ಪರೋಕ್ಷವಾಗಿ ಉಮಾಪತಿ ಅವ್ರ ಕಡೆನೆ ಬೊಟ್ಟು ಮಾಡಿ ತೋರಿಸೋ ರೀತಿಯಲ್ಲಿ ಆಗಿತ್ತು ಅದಕ್ಕೆ ಉಮಾಪತಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈಗ ಈ ಕೇಸಲ್ಲಿ ಒಂದಿಷ್ಟು ಕ್ಲಾರಿಫಿಕೇಶನ್ ಬೇಕಿತ್ತು ಅದೆಲ್ಲ ಸಿಕ್ಕಾಗಿದೆ ಈ ಕೇಸ್ ನಿಲ್ಲಲ್ಲ ಒಟ್ಟಿನಲ್ಲಿ ಪ್ರಕರಣಕ್ಕೆ ಇತಿಶ್ರೀ ಹಾಡಬೇಕು ಅಂತ ನಟ ದರ್ಶನ್ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಆಕೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಂತ ಪ್ರಕಾರ ಮೀಡಿಯಾ ಮುಂದೆ ನನಗೆ ಉಮಾಪತಿ ಅವರು ಹೇಳಿದ್ರು ಈ ತರ ಒಂದು ಏನೋ ಮನೆ ಕೊಡಿಸ್ತೀನಿ ಅಂತೆಲ್ಲ ಏನೇನೋ ಆಕೆ ಹೇಳ್ಕೊಂಡಿದ್ದಾಳೆ ಹಾಗಾಗಿ ಈಗ ಉಮಾಪತಿ ಅವ್ರ ಕಡೆನೆ ಬೊಟ್ ಮಾಡಿ ತೋರಿಸೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಅರುಣ ಕುಮಾರಿ ಸ್ಟೇಟ್ಮೆಂಟ್ ನೋಡಿದ್ರೆ ಆದ್ರೆ ದರ್ಶನ್ ಇದೀಗ ಸ್ಟ್ರಾಂಗ್ ಆಗಿ ನಿರ್ಮಾಪಕರು ನನಗೆ ಬೇಕು ನಾನು ಸಾಯೋವರೆಗೂ ಅವ್ರ ಜೊತೆ ಇರ್ತೀನಿ ಒಳ್ಳೆ ಫ್ರೆಂಡ್ ಆಗಿರ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು ಅಂತ ನಟ ದರ್ಶನ್ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ನಾಳೆ ಬಹುತೇಕ ಒಂದು ಸುಖಾಂತ್ಯ ಕಾಣಬಹುದು ಅಂತ ಕಾಣಿಸುತ್ತೆ ಈ ಪ್ರಕರಣ ಬಟ್ ಇವತ್ತೇ ಅವರಿಬ್ರು ಒಂದು ರಹಸ್ಯ ಸ್ಥಳಕ್ಕೆ ಹೋಗಿದ್ದಾರೆ ಅಜ್ಞಾತ ಸ್ಥಳಕ್ಕೆ ದರ್ಶನ್ ಮತ್ತೆ ಉಮಾಪತಿ ಹೋಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ ಇದೆಲ್ಲ ಮಾತುಕತೆ ಆದ್ಮೇಲೆ ಇವತ್ತು ಅಥವಾ ನಾಳೆ ಇಬ್ರು ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೂತು ಒಂದು ಇತಿಶ್ರೀಯನ್ನ ಹಾಡ್ಬೋದು ಈ ಪ್ರಕರಣಕ್ಕೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ
ಬಟ್ ಇದನ್ನ ಬೆಳೆಸ್ಕೊಂಡು ಹೋದ್ರೆ ಇನ್ನಷ್ಟು ಬೆಳೆಯುತ್ತೆ ಮತ್ತೆ ಯಾವ್ದಾದ ಕ್ಯಾರೆಕ್ಟರ್ಗಳು ಎಂಟ್ರಿ ಆಗುತ್ತೆ ಅಂತ ಕೂಡ ದರ್ಶನ್ ಇವತ್ತು ಮಾತನಾಡುವಂತ ಟೈಮ್ ನಲ್ಲಿ ಹೇಳಿದ್ದಾರೆ. ದರ್ಶನ್ ಉಮಾಪತಿ ಮಧ್ಯದಲ್ಲಿ 25 ಕೋಟಿ ಮ್ಯಾಟ್ರು ಬಂದಿದ್ದ ಹೆಂಗೆ ಈ ಬಗ್ಗೆ ಆರೋಪಿ ಸ್ಥಾನದಲ್ಲಿರುವಂತ ಅರುಣಾ ಕುಮಾರಿ ಅವರು ಇವತ್ತು ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಅವರು ಉಮಾಪತಿ ಹರ್ಷ ಜೊತೆ ಮಾತನಾಡಬೇಕಾಗಿತ್ತು, ನನ್ನನ್ನ ಇಲ್ಲಿ ಉಪಯೋಗ ಮಾಡ್ಕೊಂಡಿದ್ದು ತಪ್ಪು, ನನ್ನ ತೇಜೋವದೆ ಯಾಕೆ ಮಾಡ್ತಿದ್ದಾರೆ, ಕುಟುಂಬ ಸೂಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ, ಉಮಾಪತಿ ಅವರ ಉದ್ದೇಶ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಅಷ್ಟು 32 ಪೇಜ್ ಇದೆ ಅನ್ನೋದು ಸುಳ್ಳು, ಯಾಕಂದ್ರೆ 32 ಪೇಜ್ಗಳು ನೀವೆಲ್ಲರೂ ಹೋಗಿ ತಗೋಬಹುದು, ಯಾಕಂದ್ರೆ ಪೊಲೀಸ್ನವ್ರಿಗೆ ರೈಟ್ಸ್ ಇರುತ್ತೆ. 32 ಪೇಜ್ ಅನ್ನೋದು ಸುಳ್ಳಿದೆ. ಬಟ್ ಏನೋ ಈಗ ಅದ್ರಲ್ಲಿ ಮಾಡಿರೋದು ಜನರಲ್ ಮೆಸೇಜ್ಗಳು, ಜನರಲ್ ಟಾಕ್ಗಳು ಸತ್ಯನೇ ಅದು. ಬಟ್ ಅವರು ಉಮಾಪತಿ ಅವರು ಫೋನ್ ಮಾಡಿರೋದು, ಅವ್ರು ಕರೆದಿರೋದು ಎಲ್ಲ ನಿಮ್ಮ ಸಾಕ್ಷಿ ಮುಂದೆ ಇಟ್ಟಿದ್ದೀನಿ ನಾನು. ಅವರಂತ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಪರಿಚಯ ನನಗೆ, ಈ ಲೋನ್ ವಿಚಾರಕ್ಕೋಸ್ಕರ ಮಾತಾಡಿದ್ದವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ March 30 ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಈಗ ಅಂತ ದರ್ಶನ್ ಸರ್ ಅಂತ ದೊಡ್ಡ ವ್ಯಕ್ತಿ ನಾ ಮೀಟ್ ಮಾಡಬೇಕು ಅಂದ್ರೆ ಎಷ್ಟೋ ಜನ ಕಾಯ್ಕೊಂಡು ನಿಂತಿರ್ತಾರೆ. ಎಕ್ಸಾಂಪಲ್ ಹೇಳ್ತಾರಲ್ಲ, ಇವತ್ತಂತ ದೊಡ್ಡ ವ್ಯಕ್ತಿ ನಾವು ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀನಿ ಅಂದ್ರೆ ಒಂದು ಕೈ ಇಡ್ಲೇಬೇಕಾಗತ್ತೆ. ಸೊ ಈ ತರ ಹಿಂಗೆಲ್ಲ ಇಟ್ಕೊಂಡು ಇದರಿಂದ ಉಮಾಪತಿಯವ್ರ ಲಾಭನ ನಷ್ಟನ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದಾಗಿದ್ದು ಡೈರೆಕ್ಟ್ ಆಗಿ ಹೋಗಿ ಸರ್ ಹರ್ಷ ಅವ್ರು ಏನೋ ನಿಮ್ಗೇನೋ ಮೋಸ ಮಾಡ್ತಾ ಇದ್ದಾರೆ, ನೀವು ಅವರು ಏನೋ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಬೋದಾಗಿತ್ತು. ಬಟ್ ನನ್ನ ಏನಕ್ಕೆ ಈ ಥರಕ್ಕೆ ಉಪಯೋಗಿಸ್ಕೊಂಡು ಹೋಗೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಅವ್ರಿಗೆ ಲಾಭ ಆಗುತ್ತಾ, ಅವ್ರು ಕೋಟಿಗೆ ಬಳ್ತಾರೋ ಲಕ್ಷಕ್ಕೆ ಬಳ್ತಾರೋ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾದಿಗೆ ನನ್ನನ್ನು ಉಪಯೋಗಿಸ್ಕೊಂಡಿದ್ದು ತಪ್ಪೆ. ಇದರಿಂದ ಅವ್ರು ನನಗೂ 1 ರೂಪಾಯಿ ದುಡ್ಡಿಲ್ಲ ಸರ್. ಯಾರ ಕಡೆಯಿಂದನೂ ನನಗೆ 1 ರೂಪಾಯಿ ದುಡ್ಡು ಇಲ್ಲ, ಯಾರ ಕಡೆಯಿಂದನೂ ನನಗೆ ಏನೂ ಆಗ್ತಾನೂ ಇಲ್ಲ, ಏನೂ ಇಲ್ಲ. ಆಗ್ತಾ ಇರೋದು ಏನಂದರೆ ಅವಮಾನ ಆಗ್ತಾ ಇದೆ. ನಮ್ಮ ನೇಟಿವಲ್ಲಿ ನಾನು ತಲೆ ಎತ್ಕೊಂಡು ತಿರ್ಗೋಕ್ಕಾಗ್ತಾ ಇಲ್ಲ. ನನ್ನ ಮಗು ನನಗೆ ನಾಳೆ ನನ್ನ ಮಗು ಹೆಂಗೆ ಜೀವನ ಹೆಂಗೆ ಅನ್ನೋದು ರೂಪಿಸೋಕ್ಕಾಗ್ತಾ ಇಲ್ಲ. ಒಂದು ಹೆಣ್ಣನ್ನು ಈ ಥರ ಏನಕ್ಕೆ ಎಳ್ಕೊಂಡು ಹೋಗ್ಬಿಟ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇರೋದೇನಿದೆ ಸರ್ ದರ್ಶನ್ ಸರ್ ಈ ಥರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ, ನೀವು ಹೋಗಿ ನಿಮ್ಮ ನಿಮ್ಮ ಮಧ್ಯೆ ಕ್ಲಾರಿಫಿಕೇಶನ್ ತಗೊಬೋದು ಅಮಿತ್ ಅವರು. ನನ್ನ ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು, ನಂದು ಫೋಟೋಗಳು ಇತ್ತೀಚಿಗೆ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಅದನ್ನು ಕೊಟ್ಟಿರೋದು ನನ್ನ ಅವನ ಗಂಡನೋ ಅವನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಯಾಕಂತಂದರೆ ಪ್ರತಿಯೊಂದನೂ ಫೋಟೋಸ್ಗಳು ಕೊಡ್ತಾ ಇರೋದಿಲ್ಲ, ಆಯಪ್ಪನೇ ಕೊಡ್ತಾ ಇರೋದು. ಯಾಕಂದರೆ ಅವರು ಅವ್ರ ಬಗ್ಗೆ ಎಲ್ಲ ಮಾತಾಡಿರೋದು ನನ್ನ ಹತ್ರನೂ ಇದೆ. ಸೊ ನನ್ನ ಗಂಡನ ನಾನು ಸಾಚ ಅಂತ ನಾನು ಹೇಳ್ತಾ ಇಲ್ಲ ಅವನ. ಬಟ್ ನಾನು ಅವನು ಅವನೇನು ಇನ್ನೊಂದು ಇಂಟರ್ವ್ಯೂನಲ್ಲಿ ಅವನೇನು ಹೇಳಿದ್ದಾನೆ, ನನ್ನ ಹೆಂಡತಿ ಆಗಿದ್ದರು, ಅದೊಂದು ಲೈನ್ ಅಬ್ಸರ್ವ್ ಮಾಡಿಕೊಂಡ್ರೆ ನಿಮಗೆ ಸತ್ಯಗಳು ಅರ್ಥ ಆಗುತ್ತೆ ಸರ್. ಬಟ್ ಹಿಂಗಿರುವಾಗ ಉಮಾಪತಿಯವ್ರಿಗೆ ಏನು ಇದರಿಂದ ಯೂಸ್ ಆಯಿತು ಅನ್ನೋದು ನನಗೂ ಗೊತ್ತಿಲ್ಲ. ಇವತ್ತು ನನ್ನ ಉಮಾಪತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಉಮಾಪತಿಗೆ ಇದರಿಂದ ಲಾಭ ಏನಿಲ್ಲ, ಅವ್ರಿಗೂ ಲಾಭ ಏನಿಲ್ಲ. ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ನಾನು, ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಉಮಾಪತಿಯವರು ನೀವೇ ಹೋಗಿ ಹರ್ಷನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ದರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡು ತಪ್ಪೆ. ಅವ್ರು ಹೇಳ್ತಾರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಎಲ್ಲ ನಿಮ್ಮ ಮುಂದೆ ಏನೇ ಇಟ್ಟಿದ್ದೀನಿ ಸರ್. ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಹಿಂಗಿರ್ಬೇಕಾದ್ರೆ ನನ್ನನ್ನು ಏನಕ್ಕೆ ಈ ಥರ ತೇಜವನೆ ಮಾಡ್ತಾ ಇದ್ದೀರಾ? ಒಂದು ಹೆಣ್ಣಾಗಿಟ್ಕೊಂಡು ನನ್ನನ್ನು ಪ್ರತಿಯೊಂದಕ್ಕೂ ಚಾಲಾಕಿ ಅಂತೆ, ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ, ಆರ್ಟ್ ಸರಿ ಆರ್ಟ್ ಸಿಂಬಲ್ ಓಕೆ ಫೈನ್ ಕಳಿಸಿರ್ತೀನಿ, ನೀವೊಬ್ಬರು ಅಣ್ಣ ತಂಗಿಗೆ ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಅಪ್ಪ ಅಪ್ಪನಿಗೆ ಯಾರು ನೀವು ಆರ್ಟ್ಗಳು ಕಳಿಸೋದೇ ಇಲ್ವಾ? ಆರ್ಟ್ನೇ ಒಂದು ಝೂಮ್ ಮಾಡಿ ಕಳಿಸೋಂಥ ಅಗತ್ಯ ಏನಿದೆ? ನಾನು ಹೇಳ್ತಾರ ನಿಮಗೆ ಇಷ್ಟೊಂದು ಏನಕ್ಕೆ ಬಿಟ್ರಿ, ಇಷ್ಟೊಂದು ಏನಕ್ಕೆ ಹೋದ್ರಿ? ಇಲ್ಲ ಕರೆಸ್ಬಿಟ್ಟು ನಾಲ್ಕು ಕೇಟ್ ಹೊಡೆದ್ಬಿಟ್ಟು ನೀನು ಮಾಡಿ ತಪ್ಪು ಕಣಮ್ಮ, ಅವನೇನೋ ಹೇಳ್ಕೊಟ್ಟ ಅಂದ ತಕ್ಷಣ ನೀನು ಬಂದಿದ್ದು ತಪ್ಪು ಕಣಮ್ಮ ಅಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೊಂಡು ನಾನು ಬಂದ್ಬಿಡ್ತಾ. ಈ ದೋಖಾ ಕೇಸ್ ವಿಚಾರವಾಗಿ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ, ಯಾಕಂದ್ರೆ ಬೆಳಿಗ್ಗೆ ಅರುಣಾ ಕುಮಾರಿ ತಮ್ಮ ವರ್ಷನ್ ಏನು ಅಂತ ಹೇಳಿದ್ರು, ರೀಸೆಂಟ್ ಆಗಿ ಪ್ರೆಸ್ ಮೀಟ್ ಮಾಡಿ ನಾಗವರ್ಧನ್ ತನಗೂ ಮೋಸ ಆಗಿದೆ ಅಂತ ಹೇಳಿದ್ರು. ಈಗ ಮತ್ತೊಂದು ಟ್ವಿಸ್ಟ್ ಏನು ಅಂತಂದ್ರೆ, ಈಗ ನಟ ದರ್ಶನ್ ಹಾಗೇನೆ ನಿರ್ಮಾಪಕ ಉಮಾಪತಿ ಅವರು ಭೇಟಿ ಮಾಡಿದ್ದಾರೆ, ಜನತಾ ಬಜಾರ್ ಬಳಿ ಅಪಾರ್ಟ್ಮೆಂಟ್ ನಲ್ಲಿ ಇಬ್ರು ಕೂಡ ಮೀಟ್ ಮಾಡಿದ್ದಾರೆ. ಈಗ ನಾಳೆ ಬಹುತೇಕ ಇವರಿಬ್ರು ಮೀಟ್ ಮಾಡ್ತಾರೆ, ಸುಖಾಂತ್ಯ ಹಾಡ್ತಾರೆ, ಇತಿಶ್ರೀ ಹಾಡ್ತಾರೆ ಪ್ರಕರಣಕ್ಕೆ ಅಂತ ಒಂದು ಇನ್ಫಾರ್ಮೇಶನ್ ಬೆಳಿಗ್ಗೆ ಸಿಕ್ಕಿತ್ತು. ಬಟ್ ಇಬ್ರು ಇವತ್ತೇ ಮೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಫೋಟೋಸ್ ಕೂಡ ನಾವು ನೋಡ್ತಾ ಇದ್ದೀವಿ, ಬಹುತೇಕ ಈ ಪ್ರಕರಣ ಸುಖಾಂತ್ಯ ಕಂಡಂಗೆ ಆಗ್ತಾ ಇದೆ. ಈ ಮೀಟ್ ಆದ್ಮೇಲೆ ಇಬ್ರು ಕೂಡ ಪ್ರೆಸ್ ಮೀಟ್ ಕೂಡ ನಡೆಸಿ ಮಾತನಾಡೋರು ಕೂಡ ಇದ್ದಾರೆ ಅಂತ ನಿರೀಕ್ಷೆಗಳಿದೆ. ನೋಡ್ಬೇಕಾಗತ್ತೆ ಆ ಪ್ರೆಸ್ ಮೀಟ್ ಇವತ್ತೇ ಆಗುತ್ತಾ ಅಥವಾ ನಾಳೆ ಮಾಧ್ಯಮದ ಮುಂದೆ ಇಬ್ರು ಒಟ್ಟಾಗಿ ಬಂದು ಮಾತನಾಡ್ತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ಪರೋಕ್ಷವಾಗಿ ಉಮಾಪತಿ ವಿರುದ್ಧವಾಗಿ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದ್ವು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ ಪದೇ ಪದೇ ಪ್ರೆಸ್ ಮೀಟ್ ನಲ್ಲಿ ಉಮಾಪತಿಯವರು ಮಾಡಿದ್ರು.
ಆದ್ರೆ ಇವಾಗ ಈ ದೋಖಾ ಕೇಸ್ ಅಲ್ಲಿ ಒಂದಿಷ್ಟು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಸಿಗ್ತಾ ಇದೆ. ಈಗ ಬೇರೆಯವ್ರಿಗೂ ಕೂಡ ನಾವು ಮೋಸ ಹೋಗಿದ್ದೀವಿ ಅಂತ ಆರೋಪಗಳನ್ನ ಮಾಡ್ತಾ ಇರೋದ್ರಿಂದ ಈಗ ದರ್ಶನ್ ಮತ್ತೆ ಉಮಾಪತಿ ಅವರು ಒಂದು ರಹಸ್ಯ ಸ್ಥಳದಲ್ಲಿ ಮೀಟ್ ಮಾಡಿದ್ದಾರೆ. ಬಹುತೇಕ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸುಖಾಂತ್ಯವನ್ನ ಹಾಡಿದ್ದಾರೆ, ಇತಿಶ್ರೀ ಹಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈಗ ನಿರೀಕ್ಷೆ ಇರೋದು ಇವರಿಬ್ರು ಮಾಧ್ಯಮದ ಮುಂದೆ ಬಂದು ಯಾವಾಗ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅಂತ. ಈಗ ನಾಳೆ ಇವರಿಬ್ಬರಿಂದ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆಗಳಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹಾಗಾಗಿ ನಾಳೆ ಪ್ರೆಸ್ ಮೀಟ್ ಮಾಡುವಂತ ಟೈಮ್ನಲ್ಲಿ ಈ ಎಲ್ಲ ವಿವಾದಕ್ಕೂ ತೆರೆ ಎಳೆಯುವಂತ ಚಾನ್ಸಸ್ ಇದೆ. ಬಟ್ ಕಾನೂನಾತ್ಮಕವಾಗಿ ಹೋರಾಟ ಮುಂದುವರಿಯುತ್ತೆ ಅಂತ ಉಮಾಪತಿ ಅವರು ಪದೇ ಪದೇ ಸವಾಲು ಹಾಕ್ತಿದ್ರು. ಯಾವುದೇ ಕಾರಣಕ್ಕೂ ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳುವಂತ ಯಾವುದೇ ಸೀನ್ ಇಲ್ಲ, ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಉಮಾಪತಿ ಹೇಳಿದ್ರು. ಇವರಿಬ್ಬರ ಭೇಟಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹರ್ಷ. ಹರ್ಷ, ಇವತ್ತು ಆಲ್ ಆಫ್ ಸಡನ್ ಇವರಿಬ್ರು ಮೀಟ್ ಮಾಡಿದ್ದಾರೆ ಜನತಾ ಬಜಾರ್ ಬಳಿ ಅಪಾರ್ಟ್ಮೆಂಟ್ ನಲ್ಲಿ ಅಂತ ಗೊತ್ತಾಗಿದೆ. ಈ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿದೆ ಮತ್ತೆ ಈ ಪ್ರಕರಣ ಸುಖಾಂತ್ಯ ಕಂಡಿದೆಯಾ, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಹೌದು, ಖಂಡಿತವಾಗ್ಲೂ ಕಳೆದ 2-3 ದಿನಗಳಿಂದ ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ನಡುವೆ ಇದ್ದಂತಹ ಗೊಂದಲ ಇವತ್ತು ಸುಖಾಂತ್ಯಗೊಂಡಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸುಮಾರು 3 ಗಂಟೆ ಸುಮಾರಿಗೆ ನಟ ದರ್ಶನ್ ಅವರು ತಮ್ಮ ಆರ್ ಆರ್ ನಗರದ ನಿವಾಸದಿಂದ ಹೊರಗಡೆ ಬಂದ್ರು. ಹಾಗೆ ಅದೇ ಸಮಯದಲ್ಲಿ ಉಮಾಪತಿ ಅವರು ಸಹ ಎಚ್ ಎಸ್ ಆರ್ ಲೇಔಟ್ ನ ತಮ್ಮ ನಿವಾಸದಿಂದ ಹೊರಗಡೆ ಬಂದ್ರು. ಹೊರಗಡೆ ಬಂದ ನಂತರ ಜನತಾ ಬಜಾರ್ ಬರಲಿ ಇರುವಂತಹ ಅಪಾರ್ಟ್ಮೆಂಟ್ ಒಂದರಲ್ಲಿ ಇಬ್ರು ಸಹ ಕುತ್ಕೊಂಡು ಭೇಟಿ ಮಾಡಿ ಸುಮಾರು 2-2.5 ತಾಸುಗಳ ಕಾಲ ಮಾತನಾಡಿದ್ರು. ಮಾತನಾಡಿ ಇದ್ದಂತಹ ಗೊಂದಲಗಳೇನಿದ್ವು, ಹರ್ಷ ಮಲೆಂಟ್ ಆಗಿರ್ಬೋದು ಅಥವಾ ರಾಕೇಶ್ ಪೊನಪ್ಪ ಆಗಿರ್ಬೋದು ಅಥವಾ ಈಗೇನು ಈ ಹಿಂದೆ ಆರೋಪಗಳು ಮಾಡಿದ್ರು ಮತ್ತೆ ಏನೆಲ್ಲ ಗೊಂದಲಗಳಿದ್ವು, ಆ ಎಲ್ಲಾ ಗೊಂದಲಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗೆ ಈ ಹಿಂದೆ ಒಂದಾಗಿದ್ವಿ, ಹಾಗೆ ಇನ್ ಮುಂದೆ ಸಹ ಒಂದಾಗಿರ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಇಬ್ರು ಜೊತೆಯಾಗಿ ಫೋಟೋಗಳನ್ನು ಸಹ ತಗೊಂಡು ಶೇರ್ ಮಾಡಿರುವಂತದ್ದು ಶರ್ಮಿತಾ. ಒಟ್ಟಾರೆಯಾಗಿ ಈ ಬಗ್ಗೆ ನಾಳೆ ಇಬ್ರು ಸಹ ಕುತ್ಕೊಂಡು ಹಾಗೆ ಮೈಸೂರಿನ ಗೆಳೆಯರೇನಿದ್ದಾರೆ ಅವರು ಸಹ ಬರುವಂತ ಒಂದು ಸಾಧ್ಯತೆ ಇದೆ. ಜೊತೆಗೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಹಾಗೂ ನಟ ದರ್ಶನ್ ಇಬ್ರು ಸಹ ಕುತ್ಕೊಂಡು ಸುದ್ದಿಗೋಷ್ಠಿ ನಡೆಸುವಂತ ಒಂದು ನಿರೀಕ್ಷೆ ಕೂಡ ಇದೆ ಶರ್ಮಿತಾ. ನಿನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಅಲ್ಲಿ ದರ್ಶನ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರು. ಈಗ ಇವತ್ ನೋಡಿದ್ರೆ ಅವ್ರಗಳ ಮೇಲೂ ಕೂಡ ಆರೋಪ ಬಂದಿದೆ, ಯಾಕಂದ್ರೆ ಹರ್ಷ ಮೇಲೆ ಆರೋಪನ ಆ ಮಹಿಳೆನೆ ಮಾಡ್ತಾ ಇದ್ರು, ಅವ್ರ ಮಧ್ಯೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಬೋದಿತ್ತು ಅಂತ. ಪ್ರಶ್ನೆ, ಉಮಾಪತಿ ಅವರು ಆ ಪ್ರೆಸ್ ಮೀಟ್ ಅಲ್ಲಿ ಮೈಸೂರಲ್ಲಿ ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂತ. ಈಗ ನಾಳೆ ಪ್ರೆಸ್ ಮೀಟ್ ಮಾಡುವಂತ ನಿರೀಕ್ಷೆ ಇದೆಯಲ್ಲ, ಈಗ ಯಾರ್ಯಾರ ಹೆಸರು ಉಲ್ಲೇಖ ಆಗಿದೆ ಎಲ್ಲರೂ ಕುತ್ಕೊಂಡು ಪ್ರೆಸ್ ಮೀಟ್ ಅಲ್ಲಿ ಪಾಲ್ಗೊಳ್ಳೋ ಚಾನ್ಸಸ್ ಇದೆಯಾ, ಮಾತಾಡೋ ಚಾನ್ಸಸ್ ಇದೆಯಾ? ಹೌದು, ಖಂಡಿತವಾಗ್ಲೂ ನಿನ್ನೆವರೆಗೂ ಸಹ ನಟ ದರ್ಶನ್ ಅವರು ಮತ್ತು ಅವರ ಮೈಸೂರಿನ ಗೆಳೆಯರ ಏನಿದ್ರು ಅವರು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಅವರ ಕಡೆ ಬೆರಳು ಮಾಡುವಂತಹ ಕೆಲವು ಮಾತುಗಳನ್ನ ಅಥವಾ ವಿಷಯಗಳನ್ನ ಬಹಿರಂಗಪಡಿಸಿದಂಥದ್ದು. ಅದೇ ರೀತಿಯಾಗಿ ದರ್ಶನ್ ಸರ್, ನಾನು ಯಾವಾಗ್ಲೂ ಜೊತೆಯಲ್ಲಿರ್ತೀನಿ, ಆದ್ರೆ ಅವ್ರ ಜೊತೆಯಲ್ಲಿ ಇರುವಂತ ಕೆಲ ಗೆಳೆಯರೇನಿದ್ದಾರೆ ಅವರ ವಿರುದ್ಧ ಉಮಾಪತಿ ಶ್ರೀನಿವಾಸ ಗೌಡ ಅವರು ಸಹ ಕೆಲ ಆರೋಪಗಳನ್ನ ಮಾಡಿದ್ದಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಒಂದು ಹಗ್ಗ ಜಗ್ಗಾಟ ಒಂದು ಇರ್ಬೋದೇನೋ ಅಂತ ಹೇಳಲಾಗ್ತಾ ಇದ್ರು ಸಹ ಎಲ್ಲೂ ನಟ ದರ್ಶನ್ ಅವರು ಉಮಾಪತಿ ಶ್ರೀನಿವಾಸ ಗೌಡ ಅವರನ್ನ ಬಿಟ್ಕೊಟ್ಟಿರಲಿಲ್ಲ, ಹಾಗೆ ಉಮಾಪತಿ ಶ್ರೀನಿವಾಸ ಗೌಡ ಕೂಡ ದರ್ಶನ್ ಅವರನ್ನ ಬಿಟ್ಕೊಟ್ಟಿರಲಿಲ್ಲ. ನಾವು ಮುಂದೆ ಸಹ ಗೆಳೆಯರು, ಹಿಂದೆ ಗೆಳೆಯರಾಗಿದ್ವಿ, ಮುಂದೆ ಸಹ ಗೆಳೆಯರಾಗಿದ್ದೇ ಇರ್ತೀವಿ ಅನ್ನೋ ಒಂದು ರೀತಿಯಲ್ಲೇ ಮಾತಾಡಿದ್ರು. ಈಗ ಇವತ್ತು ಅವರಿಬ್ಬರ ಈ ಒಂದು ಭೇಟಿ ಹಾಗೂ ಸುಮಾರು 2.5-3 ತಾಸುಗಳ ಒಂದು ಚರ್ಚೆ ಏನಿದೆ ಅದು ಈ ಎಲ್ಲ ಊಹಾಪೋಹಗಳು ಅಥವಾ ಅವರ ನಡುವೆ ಇದ್ದಂತಹ ಗೊಂದಲಗಳೇನಿದ್ದಾವೆ ಆ ಎಲ್ಲ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡಿ ಎಲ್ಲದಕ್ಕೂ ಒಂದು ಒಂದು ಅಂತ್ಯ ಹಾಡಿದ್ದಾರೆ ಅಂತಾನೆ ಹೇಳ್ಬೋದು ಶರ್ಮ. ಯಾಕೆ ಕ್ವೆಶನ್ ಕೇಳಿದೆ ಅಂದ್ರೆ, ಹರ್ಷ, ನೆನ್ನೆ ಪ್ರೆಸ್ ಮೀಟ್ ಮಾಡುವಾಗ ಮೈಸೂರಲ್ಲಿ ದರ್ಶನ್ ತಮ್ಮ ಅಕ್ಕಪಕ್ಕ ಕೂತ ಸ್ನೇಹಿತರಿಗೆ ನಾನು ಇವ್ರಿಗೆಲ್ಲ ಕ್ಲೀನ್ ಚಿಟ್ ಕೊಡ್ತೀನಿ ಅಂದಿದ್ರು, ಆದ್ರೆ ಉಮಾಪತಿ ಹೆಸರನ್ನ ಉಲ್ಲೇಖ ಮಾಡಿ ಅವರಿಗೇನು ಕ್ಲೀನ್ ಚಿಟ್ ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ, ಅವರೇ ಆನ್ಸರ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಉಮಾಪತಿಗೂ ನಾಳೆ ಕ್ಲೀನ್ ಚಿಟ್ ಕೊಡೋ ಚಾನ್ಸಸ್ ಇದೆಯಾ? ಅದ್ರ ಜೊತೆಯಲ್ಲಿ ಉಮಾಪತಿ ಹೇಳ್ತಾ ಇದ್ರು, ನಾನು ಕುತ್ಕೊಂಡು ಮಾತುಕತೆ ಮುಖಾಂತರ ಬಗೆಹರಿಸೋ ಎಲ್ಲ ಸೀನ್ ಇಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಇಲ್ಲಿ ತನಕ ಬಂದಿದೆ, ಅದನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ರು. ಇದನ್ನ ಕೈ ಬಿಡೋ ಚಾನ್ಸಸ್ ಇದೆಯಾ ಹಂಗಾದ್ರೆ ಈ ಭೇಟಿ ಆದ್ಮೇಲೆ? ಹೌದು, ಖಂಡಿತವಾಗ್ಲೂ ಏನಂತಂದ್ರೆ ಈಗ ಕೆಲ ದಿನಗಳಿಂದ ಜೂನ್ 16 ಉಮಾಪತಿ ಶ್ರೀನಿವಾಸ ಗೌಡ ಅರುಣಾ ಕುಮಾರಿ ಅವ್ರ ಮೇಲೆ ಏನು ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಅದಾದ ಬಳಿಕ ಅವರನ್ನ ವಿಚಾರಣೆ ನಡೆಸಿ ಬಿಡಲಾಗಿತ್ತು. ಅದಾದ ನಂತರ ಮೈಸೂರಿನಲ್ಲಿ ಸಹ ದರ್ಶನ್ ನಟ ದರ್ಶನ್ ಅವರ ಗೆಳೆಯರೇನಿದ್ದಾರೆ ಅವರು ಕಂಪ್ಲೇಂಟ್ ಅನ್ನ ನೀಡಿದ್ರು ನಿನ್ನೆ. ಅದಾದ ಬಳಿಕ ಈಗ ಇವರಿಬ್ರು ಒಂದಾಗಿದ್ದಾರೆ. ಇವರಿಬ್ಬರ ನಡುವೆ ಕಾಣದ ಕೈ ಯಾವುದು ಕೆಲಸ ಮಾಡಿತ್ತು, ಅರುಣಾ ಕುಮಾರಿ ಅವರನ್ನ ಇವರಿಬ್ಬರ ನಡುವೆ ಒಂದು ಪ್ಲಾಂಟ್ ಮಾಡಿ ಒಂದು ಗೊಂದಲ ಸೃಷ್ಟಿಸೋದಕ್ಕೆ ಯಾರು ಪ್ರಯತ್ನ ಪಟ್ಟಿದ್ರು, ಈ ವಿಷಯಗಳ ಕುರಿತು ಎಲ್ಲಾ ವಿಷಯಗಳ ಕುರಿತು ಒಂದು ಚರ್ಚೆಯನ್ನ ಮಾಡಿ ಒಂದು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ, ಜೊತೆಯಾಗಿರ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿರುವಂತದ್ದು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.
ಸಿಕ್ಕಂತ ಚಾಟಿಂಗ್ ಬಗ್ಗೆ ದರ್ಶನ್ ಏನ್ ಹೇಳಿದ್ರು, ಅರುಣಾ ಕುಮಾರಿ ಹೇಳಿದೇನು, ಇದಕ್ಕೆ ಉಮಾಪತಿ ಕೊಟ್ಟಂತ ಪ್ರತಿಕ್ರಿಯೆ ಏನು ನೋಡ. ಏಪ್ರಿಲ್ 8 ಇಂದ ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ, ನನಗೆ ಹೇಳಿದ್ದು ನಮ್ಮ ಅಣ್ಣಿಂದ ಪರಿಚಯ ಹಂಗೆ ಹಂಗೆ ಅಂತ. ಬಟ್ ಏಪ್ರಿಲ್ 8 ಇಂದ ಇದು ಚಾಟ್ ಬಂದಿದೆ ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು, ಇಲ್ಲ ಸರ್ ಫೇಸ್ಬುಕ್ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತನ್ಬಿಟ್ಟು. ಅವಮ್ಮ ಬಂದ ತಕ್ಷಣ ಏನಮ್ಮ ಏನು ಸಮಾಚಾರ ಏನು ಹೇಳಿ ಸರ್ ಹಿಂಗೆ ಎಷ್ಟು ಚೆನ್ನಾಗಿ ಅವಳು ಹೆಸರು ಹೇಳ್ತಾ ಇದ್ದಾಳೆ ಅಂತಂದರೆ ಹರ್ಷ ಮೇಲಾಂಟ ಅವ್ರ ಮಿಸ್ಸಸ್ ಊರ್ವಶಿ. ಆ್ಯಕ್ಚುಲಿ ಈಗ ಯೂನಿಯನ್ಗೆ ನಾಲ್ಕು ಜನ ಪಾರ್ಟ್ನರ್ಸ್ ಹರ್ಷ ಮೇಲಾಂಟ, ವಿನಯ್, ಆಮೇಲಿಂದ ಪೂಜಾರಿ ಸುಧಾಕರ್ ಪೂಜಾರಿ, ಆಮೇಲೆ ಆನ್ಸಲ್ ಅಂತ. ಸೊ ಇವ್ರುಗಳು ಸರ್ ಅವ್ರು ಅರುಣ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಮಿಕ್ಕಿದ ಹೇಳಿದ್ರು ಅಂತಂದರೆ ಹರ್ಷ ಅವ್ರ ಮಿಸ್ಸಸ್ ಊರ್ವಶಿ ಅಂತೇಳಿ, ಹಾಗೇನೆ ವಿನಯ್ ಅವ್ರ ಮಿಸ್ಸಸ್ ಪ್ರತಿಭಾ ಅವ್ರು ಅಂತೇಳಿ. ಇಷ್ಟು ನ್ಯೂಸ್ಗಳು ಬಂದಾಗ ನಿಮಗೆ ನಂಬಿಕೆ ಬರುತ್ತೋ ಇಲ್ವೋ? ಆ ವಾಟ್ಸಪ್ ಚಾಟ್ ಇರ್ಬೋದು, ಆ ವಾಯ್ಸ್ ರೆಕಾರ್ಡಿಂಗ್, ನಂದೇನಾದರೂ ಅಶ್ಲೀಲವಾಗಿ ಇದೆಯಾ? ಇಲ್ಲ. ಇದೇ ಆಧಾರ್ ಕಾರ್ಡ್ ಕಳಿಸ್ಬೇಕಾದ್ರೆ ದರ್ಶನ್ ಸರ್ ನಾನು ತಿಳಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದೀನಿ, ದರ್ಶನ್ ಸರ್ಗೂ ನಾನು ಅದು ಹೇಳಿದ್ದೀನಿ. ಅದೆಲ್ಲ ಆದಮೇಲೆ ಆ ವಾಟ್ಸಪ್ ಚಾಟ್ ಆದಮೇಲೆ ಆ ವಾಟ್ಸಪ್ ಚಾಟಲ್ಲಿ ಆಧಾರ್ ಕಾರ್ಡ್ ಬಂದ ಮೇಲೆ ಆ ವಾಟ್ಸಪ್ ಚಾಟಲ್ಲಿ ಏನೇನು ಟೈಪ್ಗಳಾಗಿದೆ ನೋಡಿ ನೀವು ಅದು. ಆಮೇಲೆ ಹರ್ಷ ಮೇಲಾಂಟ ಅವ್ರ ಹತ್ರ ಯಾಕೆ ಆಕೆ ಎಲ್ಲಾದನ್ನೂ ಹರ್ಷ ಮೇಲಾಂಟ ಅವ್ರ ಹತ್ರ ಮಾತಾಡ್ತಾಳೆ, ದರ್ಶನ್ ಸರ್ಗೆ ಯಾಕೆ ಮಾತಾಡಲ್ಲ, ನನ್ನ ಹತ್ರ ಯಾಕೆ ಮಾತಾಡಲ್ಲ, ದರ್ಶನ್ ಸರ್ ನಂಬರು ಇತ್ತು ನನ್ನ ನಂಬರು ಇತ್ತು, ಯಾಕೆ ಬರೀ ಹರ್ಷ ಮೇಲಾಂಟ ಅವ್ರ ಹತ್ರನೇ ಮಾತಾಡ್ತಾಳೆ? ಕೋಟಿಗೆ ಬಳ್ತಾರ ಲಕ್ಷಕ್ಕೆ ಬಳ್ತಾರ ನನಗೆ ಬೇಕಾಗಿಲ್ಲ. ಬಟ್ ಒಂದು ಹೆಣ್ಣಾದಿಗೆ ನನ್ನನ್ನ ಉಪಯೋಗಿಸ್ಕೊಂಡು ತಪ್ಪೆ. ಇರೋದೇನಿದೆ ಸರ್ ದರ್ಶನ್ ಸರ್ ಈ ತರ ಹಿಂಗಿದೆ, ಹರ್ಷ ಏನೋ ಮಾಡ್ತಾ ಇದ್ದಾನೆ ನೀವು ಹೋಗಿ ನಿಮ್ಮ ಮಧ್ಯೆ ಕ್ಲಾರಿಫಿಕೇಶನ್ ತಗೊಂಬೋದಾಗಿತ್ತು. ಅವರು ನನ್ನನ್ನು ಮಧ್ಯೆ ಇಟ್ಕೊಂಡು ನೀವು ಹೋಗಿ ಅವ್ರಿಗೆ ಹೇಳಿ ಮ್ಯಾನೇಜರ್ ಅಲ್ವೋ ನಿಜಾನೋ ಅಥವಾ ಇನ್ನೊಂದು, ನಂದು ಫೋಟೋಗಳು ಇತ್ತೀಚಿಗೆ ಫೋಟೋಗಳು ನನ್ನ ಮೊಬೈಲಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಇವು ಲಾಭ ಏನಿಲ್ಲ ಅವ್ರನ್ನ ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ, ನಾನು ಅಥವಾ ದರ್ಶನ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಉಮಾಪತಿ ಅವರು ನೀವೇ ಹೋಗಿ ಅರ್ಶನ್ ಹತ್ರ ಏನೋ ಒಂದು ಮಾತಾಡ್ಕೊಂಡ್ಬಿಟ್ಟಿದ್ದರೆ ಅವ್ರಿಗೆ ಕ್ಲಾರಿಫಿಕೇಶನ್ ಸಿಕ್ತಿತ್ತು. ನಾನು ಇಷ್ಟೇ ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಸರ್, ನನ್ನನ್ನು ಉಪಯೋಗಿಸ್ಕೊಂಡು ತಪ್ಪೆ. ಅವ್ರು ಹೇಳ್ತಾರೋ ಪ್ರಕಾರ ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ ಎಲ್ಲ ನಿಮ್ಮ ಮುಂದೆ ಏನೇ ಇಟ್ಟಿದ್ದೀನಿ ಸರ್, ಯಾರು ಫಸ್ಟ್ ನಂಬರ್ ಕಳಿಸಿದ್ದು ಮೆಸೇಜ್ಗಳು ಅದನ್ನು ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಇನ್ನು 25 ಕೋಟಿ ವಿಚಾರವಾಗಿ ದರ್ಶನ್ ಮಾತನಾಡಿದ್ರು, ಅದಕ್ಕೆ ಇವತ್ತು ಉಮಾಪತಿ ಕೂಡ ಸ್ಪಷ್ಟನೆ ಕೊಟ್ಟರು. ಇನ್ನು ಲೋನ್ ಕೊಡಿಸ್ತೀನಿ ಅಂತ ಹೋಗಿದ್ದ ಅರುಣ ಏನಂದ್ರು ಕೇಳು. June 6th ನನಗೊಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ, ಬಸ್ ಯಾರಿಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ನಾನು ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನು ಶ್ಯೂರಿಟಿ ಹಾಕಲಿ ನಾನು? ಎಷ್ಟಕ್ಕೆ ಅಂತಂದರೆ 25 ಕೋಟಿಗೆ ಅಂತ ಹೇಳ್ತಾರೆ. 25 ಕೋಟಿಗ ಏ ಯಾರೋ ಸುಮ್ಮನೆ ನಿಮ್ಗೆ ಫೇಕ್ ಆಗಿರ್ಬೇಕು ನಿರ್ಮಾಪಕರೆ ನೋಡ್ಕೊಳ್ಳಿ ಅಂತಂದೆ. 25 ಕೋಟಿ ದೊಡ್ಡ ಮಟ್ಟದ ವಂಚನೆ ಅಲ್ವಾ? ಹೆಂಗೆ ಅರುಣಾ ಕುಮಾರಿನ ಸ್ಟೇಷನ್ ಬೇಲ್ ಮಾಡಿ ಹೊರಗಡೆ ಕಳಿಸ್ತಾರೆ? ನನ್ನ ಪಾಯಿಂಟ್ ಸಿಂಪಲ್, ಆರೋಪ ಮಾಡಿದ್ದೀರಾ ನಾನು ಸಾಬೀತು ಮಾಡೋಕ್ಕೂ ಮುಂಚೆ ಯಾಕೆ ಆರೋಪಿನ ಹೊರಗಡೆ ಬಿಟ್ರಿ? ಇವಾಗ ಸಿಕ್ಕಿರೋ ಆರೋಪಿ ನಮ್ಗೆ ಯಾರು? ಅರುಣಾ ಕುಮಾರಿ. ಇಲ್ಲಿ ಉಮಾಪತಿನೂ ಆರೋಪಿ ಸ್ಥಾನದಲ್ಲಿಲ್ಲ, ಹರ್ಷನೂ ಆರೋಪಿ ಸ್ಥಾನದಲ್ಲಿಲ್ಲ, ಅಂತೆಕಂತೆಯಲ್ಲಿ ಮಾತ್ರ ಇದ್ದೀವಿ, ಇರ್ಬೋದು ಆಗಿರ್ಬೋದು ಅನ್ನೋದ್ರಲ್ಲಿ ಮಾತ್ರ ಇದ್ದೀವಿ. ನಾನು ಯಾಕೆ ಹಾಕೇನು ಕಳಿಸಿದ್ರಿ? ಉಳಿಸ್ಕೊಂಡು ಎನ್ಕ್ವೈರಿ ಆಗೋ ತನಕ ತಡೆದು ಆಮೇಲೆ ಕಳಿಸ್ಬೋದಾಗಿತ್ತು. ಅವಳನ್ನ ಹೊರಗಡೆ ಬಿಟ್ಬಿಟ್ಟು ಯಾರು ತಪ್ಪು ಮಾಡಿದ್ರು ಅವ್ರನ್ನ ಒಳಗಡೆ ಹಾಕ್ಸ್ಬೋದಾಗಿತ್ತು. 25 ಕೋಟಿ ತಾನೇ, 25 ಕೋಟಿ ಅಂತ ಹೇಳ್ತಿರ ತಾನೆ, ಏನು ವಂಚನೆ ಆಗಿದೆ? ನನ್ನ ಅಕೌಂಟಿಂದ ಕಟ್ ಆಗಿದೆಯಾ, ನಿಮ್ಮ ಅಕೌಂಟಿಂದ ಕಟ್ ಆಗಿದೆಯಾ, ಅವ್ರ ಅಕೌಂಟಿಂದ ಕಟ್ ಆಗಿದೆಯಾ, ಅಥವಾ ಇವಳ ಅಕೌಂಟ್ಗೆ ಹೋಗಿದೆಯಾ? ಬ್ಯಾಂಕ್ ಅವ್ರು ಅಷ್ಟು ದಡ್ರ. ATM ಕಾರ್ಡಲ್ಲಿ 5,000 ರೂಪಾಯಿ ಪೇಟಿಎಮ್ಮಲ್ಲಿ 100 ರೂಪಾಯಿ ಹೋದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಂತ ಸೈಬರ್ ಕ್ರೈಮ್ ಅವರು ಅದನ್ನು ಆಕ್ಷನ್ ತಗೊಂಡು ಪಾಪ ಹುಡ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಾರೆ. 25 ಕೋಟಿ ಮೋಸ ಆಗೋವರೆಗೂ ಬಿಡೋ ತರದ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಇಲ್ಲ ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾ ಅಲ್ಲಿಂದ ಏನಾದ್ರು ಕದ್ಕೊಂಡು ಬಂದಿದ್ದೀನ, ಇಲ್ಲ ಯಾರ್ದಾದ್ರು ದುಡ್ಡು ಕಿತ್ಕೊಂಡು ಬಂದಿದ್ದೀನ, ತೋರಿಸಿ ಪ್ರೂಫ್. ಇಲ್ಲ ಎಲ್ಲರೂ 3 ಜನನು ಅದನ್ನೇ ಹೇಳ್ತಾ ಇರೋದು, ಫೇಕ್ ಆಗಿಲ್ಲ, ಎಲ್ಲೂ ಲೋನ್ಗೆ ಅಪ್ಲೈ. ಆಮೇಲೆ ಇನ್ನೊಂದು ನಾನು ಕ್ಲಾರಿಫೈ ಮಾಡ್ತೀನಿ, ಲೋನ್ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲೈ ಅಲ್ಲ ಸರ್, ಅದು ಕಂಪ್ಲೇಂಟಲ್ಲಿ ಹೋಗಿ ನೀವು ಹೆಬ್ಬಾಳದಲ್ಲಿ ನೋಡಿ ಅಪ್ರೋಚ್ ಮಾಡಿರೋದು. ಅಪ್ರೋಚ್ಗೂ ಅಪ್ಲೈಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಲೋನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಮಾಡಿರೋದು, ಅವರು ಅಪ್ಲೈಯೇ ಮಾಡಿದ್ದಾರೆ ಅಂತ ಟಿವಿನವ್ರು ಹಾಕೊತಾ ಇದ್ದಾರೆ, ತಪ್ಪದು ಅಪ್ರೋಚ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಇದರಿಂದ ನನ್ನ ದಯವಿಟ್ಟು ಆಚೆ ತಗೊಂಡು ಬನ್ನಿ, ಯಾಕಂದ್ರೆ ನನ್ನ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವು ಎಂಟೈರ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಳ್ಳೋಂಗೆ ಆಗ್ಬಿಟ್ಟೈತೆ. ಇವರು ಇದು ದೊಡ್ಡ ದೊಡ್ಡವರು, ಹೆಂಗೆಂಗ್ ತಿರುಗ್ತಾರೋ ಏನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸಾಕ್ಷಿಗಳು ಇಷ್ಟಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇದು ಬದಲಾವಣೆ ಆಗ್ತಾ ಬಂತು,
ಸ್ವಲ್ಪ ಹಣಕಾಸು ವಿಷಯದಲ್ಲೂ ಅಷ್ಟೇ, ಇದಕ್ಕೆ ತುಂಬಾ ಒಳ್ಳೆ ಮನುಷ್ಯ ಈತ, ಯಾವ ಕೆಟ್ಟ ಚಟಗಳು ಇಲ್ಲದ, ಅಭ್ಯಾಸಗಳು ಇಲ್ಲದ, ತುಂಬಾ ಮನೆ ಕೆಲಸ ಬಿಟ್ಟರೆ ಇನ್ನೇನು ಇಲ್ಲ ಅಂತ ಅಂತ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಕಾಣೆ ಆದ್ರು. ಕಾಣೆ ಆದ್ಮೇಲೆ ಒಂದಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು, ನನಗೂ ಆಯ್ತು, ಅವ್ರ ಸುತ್ತ ಸ್ನೇಹಿತರಿಗಾಯ್ತು, ಅವ್ರ ಮನೆಯವ್ರಿಗಾಯ್ತು. ಈ ಸಂದರ್ಭದಲ್ಲಿ ಏನಂದ್ರೆ, ಯಾಕೆ ಹಿಂಗೆ ಮಾಡಿಬಿಟ್ರು ನಾಗವರ್ಧನ್ ಅಂತ ಕೋಪ ಬಂದಿತ್ತು. ಅದಾದ್ಮೇಲೆ ಇವ್ರು ಸಿಕ್ಕಿದ್ದೆ 6 ತಿಂಗಳೇನೋ ಬಿಟ್ಟು. ಅರುಣ್ ಕುಮಾರಿಯ ಉದ್ದೇಶ ಸ್ನೇಹಿತರನ್ನ ದೂರ ಮಾಡೋದು, ಮೋಸ ಮಾಡೋದು ಅಂತನಾ? ಇವ್ರ ಬದುಕಲ್ಲಿ ಆಗಿದ್ದನ್ನ ಅಷ್ಟೇ ಹೇಳ್ತಾರೆ, ಅವ್ರ ಉದ್ದೇಶ ಏನಂತ ನಮ್ಗೆ ಗೊತ್ತಿಲ್ಲ. ಇವ್ರ ಬದುಕಲ್ಲಿ ಏನಾಯ್ತು ಅಂದ್ರೆ, ಈ ತರ ಎಲ್ಲರೂ ದೂರ ಆದ್ರು. ದರ್ಶನ್ ಅವ್ರಿಗೆ ಮೀಟ್ ಮಾಡಿ ಪ್ರಸಂಗ ಮೇಲೆ ಹೇಳಿದಿರಾ? ಹೌದೌದು. ಹೇಳಿದ್ರು ಅವರು ಏನ್ ಹೇಳಿದ್ರು ಅಂದ್ರೆ, ಹೀಗ ಉಂಟ ಅಂತ. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ, ನಾನು ಭೇಟಿ ಆಗಿರೋದೇ 2 ಸಲ ಅವರನ್ನ, ಯಾರನ್ನ, ಅರುಣಾ ಕುಮಾರಿ ಅವ್ರನ್ನ 2 ಸಲ 3 ಸಲ ಭೇಟಿ ಆಗಿದ್ದೀನಿ ಅಷ್ಟೇ, ನನ್ಗೆ ಇನ್ನೇನು ಹೆಚ್ಚು ಗೊತ್ತಿಲ್ಲ ಅವ್ರ ಬಗ್ಗೆ. ಹೀಗ ಉಂಟ, ಈ ತರನೂ ಇದೆಯಾ ಅಂತ ಅವ್ರು ಆಶ್ಚರ್ಯಪಟ್ಟರು. ಇದಿಷ್ಟು ನಾಗೇಂದ್ರ ಪ್ರಸಾದ್ ಅವರ ಮಾತುಕತೆ. ಕ್ಯಾಮರಾ ಪರ್ಸನ್ ಗುಣಶೇಖರ್ ಜೊತೆ ದಶರಥ್ ಸಾವಿರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ದರ್ಶನ್ ದೋಖಾ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಿರ್ಮಾಪಕ ಉಮಾಪತಿ ಅರುಣಾ ಕುಮಾರಿ ಚಾಟ್ ಇದೀಗ ಬಯಲಿಗೆ ಬಂದಿದೆ. ಫೇಸ್ಬುಕ್ ನ ಚಾಟ್ ಇಮೇಜ್ಗಳು ಲಭ್ಯವಾಗಿದೆ. ಆಕೆ ಹೇಳ್ಕೊಂಡಿದ್ರು ಫೇಸ್ಬುಕ್ ಮುಖಾಂತರ ನಾನು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅಂತ. ಅದನ್ನ ಉಮಾಪತಿ ಅವರು ಕೂಡ ಹೇಳಿದ್ರು. ಈಗ ಆ ಚಾಟ್ ಹಿಸ್ಟ್ರಿ ಲಭ್ಯವಾಗಿದೆ, ಅಂದ್ರೆ ಫೇಸ್ಬುಕ್ ನಲ್ಲಿ ಯಾವ ತರ ಚಾಟ್ ಮಾಡಿದ್ರು, ಏನಕ್ಕೆ ಅಪ್ರೋಚ್ ಮಾಡಿದ್ರು ಅನ್ನೋ ಒಂದು ಚಾಟ್ ಇಮೇಜ್ಗಳು ಲಭ್ಯವಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ದರ್ಶನ್ ದೋಖಾ ಕೇಸ್ನಲ್ಲಿ. ಈಗ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ದರ್ಶನ್ ಕೂಡ ಅದನ್ನ ತೋರಿಸಿದ್ರು, ಅಂದ್ರೆ ವಾಟ್ಸ್ಆ್ಯಪ್ ನಲ್ಲಿ ಯಾವ ತರ ಚಾಟ್ ಇತ್ತು, ಚಾಟ್ ಹಿಸ್ಟ್ರಿ ಎಲ್ಲ ತೋರಿಸಿದ್ರು. ಬಟ್ ಇವತ್ತು ಅರುಣಾ ಕುಮಾರ್ ಹೇಳಿದ ಪ್ರಕಾರ 32 ಪೇಜ್ ಅಂತ ಅವ್ರೇನು ಹೇಳಿದ್ರು ಅದನ್ನೆಲ್ಲ ತೋರಿಸಿದ್ರು. ಅಷ್ಟೆಲ್ಲ ಚಾಟ್ ಮಾಡೇ ಇಲ್ಲ, ಯಾರೋ ಸೃಷ್ಟಿ ಮಾಡಿದ್ದಾರೆ. ಚಾಟ್ ಮಾಡಿದ ನಿಜ ಒಪ್ಕೊಳ್ತೀನಿ, ಆದ್ರೆ ಅಷ್ಟೊಂದೆಲ್ಲ 32 ಪೇಜ್ ಆಗುವಷ್ಟೆಲ್ಲ ಮಾಡಿಲ್ಲ ಅಂತ. ಈಗ ಫೇಸ್ಬುಕ್ ನಲ್ಲಿ ಯಾವ ತರ ಚಾಟ್ ಮಾಡಿದ್ರು ಅದು ಇವಾಗ ಲಭ್ಯವಾಗಿದೆ. ಈಗ ಆ ಚಾಟ್ ನ ಇಮೇಜ್ಗಳು ಲಭ್ಯವಾಗಿದೆ. ನಿರ್ಮಾಪಕ ಉಮಾಪತಿ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹ ಅರುಣಾ ಕುಮಾರಿ ಕಾಂಟ್ಯಾಕ್ಟ್ ಮಾಡಿದ್ದೆ ಫೇಸ್ಬುಕ್ ನಲ್ಲಿ ಅಂತ ಮೊನ್ನೆಯಿಂದ ಆಕೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಉಮಾಪತಿ ಅವರು ಅದನ್ನ ಹೇಳಿದ್ರು ಫೇಸ್ಬುಕ್ ನಲ್ಲಿ ಆಕೆ ಅಪ್ರೋಚ್ ಮಾಡಿದ್ರು ಅಂತ. ಈಗ ಫೇಸ್ಬುಕ್ ನಲ್ಲಿ ಯಾವ ತರ ಅಪ್ರೋಚ್ ಮಾಡಿದ್ರು ಅಂತ ಆ ಇಮೇಜ್ ಚಾಟ್ ಇಮೇಜ್ ಲಭ್ಯವಾಗಿದೆ. ಎಸ್, ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ, ಇದು ಉಮಾಪತಿ ಅವರನ್ನ ಈ ಆರೋಪಿ ಸ್ಥಾನದಲ್ಲಿರುವಂತಹ ಅರುಣಾ ಕುಮಾರಿ ಫೇಸ್ಬುಕ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿರೋದು. ಎಸ್, ಇದರಲ್ಲಿ ನೀವು ಎಲ್ಲಿರೋದು, ಬೆಂಗಳೂರಲ್ಲೇನ, ಬೆಂಗಳೂರಲ್ಲಿ ಯಾವ ಏರಿಯಾ, ಅದೆಲ್ಲವೂ ಕೂಡ ಮೆನ್ಷನ್ ಆಗಿದೆ ಈ ಚಾಟ್ ಇಮೇಜ್ ಅಲ್ಲಿ ನೋಡ್ತಾ ಇದ್ದೀವಿ. ಗಾರ್ಡನ್ ಹೆಂಗಿದೆ ಆ ಫೋಟೋಸ್ ಕೂಡ ಅಲ್ಲಿ ಹಾಕಿರೋದು. ನೀವೆಲ್ಲಿದ್ದೀರಾ ಬೆಂಗಳೂರಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಉಮಾಪತಿ ಅವರು ರಿಪ್ಲೈ, ಅದಕ್ಕೆ HSR ಅಂತ ಅವರು ರಿಪ್ಲೈ ಮಾಡಿದ್ದಾರೆ. ಇಲ್ಲಿ ಗುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದ ಹಿಡಿದು ಎಲ್ಲಿದ್ದೀರಾ ಅವೆಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಇದು ಫೇಸ್ಬುಕ್ ನಲ್ಲಿ ಚಾಟ್ ಮಾಡಿರುವಂತ ಇಮೇಜ್ಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರೋದು. ಈ ಚಾಟ್ ನಡೆದಿರೋದು ನಿರ್ಮಾಪಕ ಉಮಾಪತಿ ಮತ್ತೆ ಅರುಣಾ ಕುಮಾರಿ ನಡುವೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಈ ಲೋನ್ ಗೆ ಅಪ್ರೋಚ್ ಮಾಡಿರೋದಾಗ್ಲಿ ಅದು ಸದ್ಯಕ್ಕೆ ಲಭ್ಯವಾಗಿಲ್ಲ. ಬಟ್ ಏನೇನ್ ಮಾತಾಡಿದ್ದಾರೆ ಬೆಳಗ್ಗೆ ಎದ್ದಾಗಿಂದ ಅವೆಲ್ಲವೂ ಕೂಡ ಇಲ್ಲಿ ಇದೆ. ಅಂದ್ರೆ ಇದು ಕೇವಲ ಲೋನ್ ಅಪ್ರೋಚ್ ಮಾಡಿರಂಗೆ ಕಾಣ್ತಾ ಇಲ್ಲ, ಬೇರೆ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗಿರಂಗೆ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಆಕೆ ಹೇಳಿದ ಪ್ರಕಾರ ನಾನು ಈ ಲೋನ್ ವಿಚಾರ ಬಿಟ್ಟು ಬೇರೆ ಏನು ಅಲ್ಲಿ ಚಾಟ್ ಮಾಡಿಲ್ಲ. ಒಂದು ಹಾರ್ಟ್ ಸಿಂಬಲ್ ಬಗ್ಗೆ ಅವರು ಇವತ್ತು ಮಾತಾಡುವಾಗ ಹೇಳ್ತಾ ಇದ್ರು,
ನಿಮ್ಮ ಅಣ್ಣ ತಮ್ಮಂದ್ರಿಗೆ ಆ ಥರ ಕಳಿಸಲ್ವಾ ಅಥವಾ ತಂದೆ ಕಳಿಸಲ್ವಾ, ನೀವು ಅದನ್ನು ಅನ್ಯತಾ ಭಾವಿಸಬಾರ್ದು ಅಂತ ಆಕೆ ಹೇಳಿದರು. ಆದರೆ ಈ ಒಂದು ಚಾಟ್ ಇಮೇಜ್ ಅನ್ನು ನೋಡಿದ್ರೆ ಇದು ನಿಜಕ್ಕೂ ಅವರೇ ಮಾಡಿದ್ದ ಅಥವಾ ಏನಾದರೂ ಸೃಷ್ಟಿ ಮಾಡಿದಾರ ಗೊತ್ತಿಲ್ಲ. ತನಿಖೆ ಮುಖಾಂತರ ಇದೆಲ್ಲ ವಿಚಾರ ಬಯಲಿಗೆ ಬರಬೇಕಾಗತ್ತೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಜಾಮ್ ಗಣಿ ವಿಷಯ ಆಯ್ತು, ಈಗ ಮನ್ಮೂಲ್ ಹಗರಣ. ಮದ್ದೂರಿನ ಮನ್ಮೂಲ್ ಸಂಸ್ಥೆಗೆ ಸುಮಲತಾ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ವಿಷಯದ ಬಗ್ಗೆ ನ್ಯೂಸ್ 18 ಜೊತೆ ಸುಮಲತಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ನಾಳೆ TRS ಹಾಗೇನೆ ಬೇಬಿ ಬೆಟ್ಟದ ವೀಕ್ಷಣೆಯನ್ನ ಮಾಡ್ತೀನಿ. ಎಲ್ಲ ವಿಷಯದ ಬಗ್ಗೆ ನ್ಯೂಸ್ 18 ಜೊತೆ ಸುಮಲತಾ ಮಾತನಾಡಿದ್ದಾರೆ. ಈಗ ಡ್ಯಾಮ್ ವಿಷಯ ಆಯ್ತು, ಗಣಿ ವಿಷಯ ಆಯ್ತು, ಅದ್ರ ಜೊತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಮನ್ಮೂಲ್ನಲ್ಲಿ ಅಂತ ಹೇಳಲಾಗ್ತಿದೆ. ಆಡಳಿತ ಮಂಡಳಿಯನ್ನ ಸೂಪರ್ ಸೀಡ್ ಮಾಡೋ ಲೆವೆಲ್ಗೂ ಕೂಡ ಸರ್ಕಾರ ಹೋಗಿತ್ತು. ಆದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಸೂಪರ್ ಸೀಡ್ ಆಗೋದನ್ನು ನಿಲ್ಲಿಸಿದ್ರು. ಅದನ್ನು ಕುಮಾರಸ್ವಾಮಿಯವರೇ ಓಪನ್ ಆಗಿ ಒಪ್ಪಿಕೊಂಡಿದ್ರು ಮಾಧ್ಯಮದ ಮುಂದೆ, ಹೌದು ನಾವು ಒತ್ತಡ ಹಾಕಿದ್ದು ನಿಜ ಅಂತ. ಈಗ ಮನ್ಮೂಲ್ ಹಗರಣವನ್ನು ಕೂಡ ಬಯಲಿಗೆ ಎಳೆಯೋದಕ್ಕೆ ಸುಮಲತಾ ರೆಡಿ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮತ್ತು ಈ ಎಲ್ಲ ವಿಷಯದ ಬಗ್ಗೆ ನ್ಯೂಸ್ 18 ಜೊತೆ ಸುಮಲತಾ ಮಾತನಾಡಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ಅಕ್ರಮ ಗಣಿಗಾರಿಕೆ ವಿರುದ್ಧದ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಇವತ್ತು ಮತ್ತು ನಾಳೆ ಮಂಡ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹಾಗಾದ್ರೆ ಮಂಡ್ಯ ಪ್ರವಾಸ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಬನ್ನಿ ಆಗಿದ್ರೆ ಸುಮಲತಾ ಅಂಬರೀಶ್ ಅವರನ್ನ ಕೇಳೋಣ. ಇವತ್ತು ನಮ್ಮ ಈ ಮಂಡ್ಯ ಜಿಲ್ಲೆಯಲ್ಲಿ ಮನ್ಮೂಲ್ ಸಂಸ್ಥೆಯಲ್ಲಿ ಒಂದು ಹಾಲಿನ ಹಗರಣದ ಒಂದು ಪ್ರಕರಣ ಏನು ನಡೀತಾ ಇದೆ ಅದರ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅವರಿಗೆ ಬೆಂಬಲ ಸೂಚಿಸೋ ಒಂದು ರೀತಿಯಲ್ಲಿ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಾಳೆ KRS ಡ್ಯಾಮ್ ಅಧಿಕಾರಿಗಳ ಜೊತೆ ಒಂದು ಸಭೆ, ಅದ ನಂತರ ಬೇಬಿ ಬೆಟ್ಟ ಗಣಿ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಒಂದು ಪರಿಶೀಲನೆ ನಡೆಸುವಂತ ಒಂದು ಇದು. ಮೇಡಮ್, ಕಳೆದ ಬಾರಿ ಶ್ರೀರಂಗಪಟ್ಟಣದ ಚನ್ನನಕೆರೆ ಮತ್ತೆ ಹಂಗ್ರಳಿಗೆ ಹೋಗಿದ್ರು, ಈ ಸಂದರ್ಭದಲ್ಲಿ ರಸ್ತೆಗಳು ಬಂದ್ ಮಾಡುವಂತದ್ದು ಅಡೆತಡೆ ಮಾಡುವಂತದ್ದು ಇವೆಲ್ಲವನ್ನು ಮಾಡಿದ್ರು. ಈ ಬಾರಿ ಅದಕ್ಕೇನಾದರೂ ಪ್ರಿಕಾಷನರಿ ತಗೊಳ್ಳೋದು, ಭದ್ರತೆ ತಗೊಳ್ಳೋದು, ಆ ಥರ ಏನಾದ್ರು ಮಾಡಿದ್ರು? ನೋಡಿ, ನಾವು ಅಂದರೆ ಪ್ರಿಕಾಷನರಿ ತಗೊಳ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ಸಾಕಷ್ಟು ಸೂಚನೆಗಳನ್ನು ಎಲ್ಲ ಕಡೆಯಿಂದನು ಕೊಟ್ಟಿರ್ತಾರೆ ಅನ್ಕೊಂಡಿದ್ದೀನಿ. ನೋಡೋಣ, ನಾಳೆ ಯಾವ ರೀತಿ ಸ್ವಾಗತ ಅಲ್ಲಿ ನಮ್ಗೆ ಸಿಗುತ್ತೆ ಅನ್ನೋದು ನೋಡೋಣ. ಒಂದ್ ಕಡೆ ಮೇಡಮ್ JDS ಎಲ್ಲೋ ನಾವು ಈ ಏನು ವಾಟ್ಸಪ್ ಏನ್ ನಡೆದಿತ್ತು ಇವೆಲ್ಲದ್ರಿಂದ ಕೂಡ ನಾವು ಸೈಲೆಂಟ್ ಆಗಿದ್ದೀವಿ, ಆದ್ರೆ ಸುಮಲತಾ ಮೇಡಮ್ ಮಾತ್ರ ನಿಲ್ಲಿಸ್ತಾ ಇಲ್ಲ ಅಂತಕ್ಕಂತ ಹೇಳಿಕೆಗಳನ್ನ ಕೊಡ್ತಾ ಇದಾರೆ. ನಾನು ಅವ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀನಿ ಅನ್ನೋದು ನೀವು ಎಲ್ಲಾದ್ರೂ ನಾನು ತೋರಿಸ್ಬಿಟ್ರೆ ನಾನು ಒಪ್ಕೊಳ್ತೀನಿ. ನಾನು ಮೊದ್ಲಿಂದೂ ಇದು ನನ್ನ ಫೈಟ್, ನನ್ನ ಹೋರಾಟ ಏನಿದ್ರು ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಅಲ್ಲಿ ಏನೇನು ಅನ್ಯಾಯ ಆಗ್ತಿದೆ, ನಮ್ಮ KRS ಡ್ಯಾಮ್ಗೆ ಆಗಬಹುದಾದಂತ ಏನೇನು ಅಪಾಯ ಅನಾಹುತ ಇದೆ ಅದನ್ನ ಪಾಯಿಂಟ್ ಔಟ್ ಮಾಡ್ತಿದ್ದೀನಿ ಹೊರತು ಅಕ್ರಮ ಗಣಿಗಾರಿಕೆ ವಿರುದ್ಧ ನನ್ನ ಹೋರಾಟ ಇವತ್ತೇನು ಹೊಸದಾಗಿ ನಾನು ಮಾಡ್ತಾ ಇಲ್ಲ. ನಾನು 2 ವರ್ಷದಿಂದನೂ ಇದರ ಬಗ್ಗೆನೆ ಮಾತಾಡ್ತಾ ಇದ್ದೀನಿ. ಈಗ ಹೊಸದಾಗಿ ನಾನೇನು ಶುರು ಮಾಡಿದ್ದಲ್ಲ ಇದು. ನೀವಾಗಿ ನೀವು ಇದು ಒಂದು ಸಮರ ಅಂತ ಶುರು ಮಾಡಿದ್ದೀರಾ, ನೀವೇ ಇದಕ್ಕೆ ಈಗ ಅಂತ್ಯ ಬೇಕು ಅಂತಿದ್ದೀರಾ. ಅದೇನ್ ಮಾಡಬೇಕು ನೀವು ನಿಮ್ಮಲ್ಲಿ ನೀವು ನಿರ್ಧಾರ ತಗೊಳ್ಳಿ. ನನ್ನ ಹೋರಾಟ ನಿಮ್ಮ ವಿರುದ್ಧ ಅಲ್ಲ, ನನ್ನ ಹೋರಾಟ ಅಕ್ರಮದ ವಿರುದ್ಧ ಅಷ್ಟೇ. ಮೇಡಮ್, ನಿಮ್ಮ ಹೋರಾಟ ಅಕ್ರಮ ಗಣಿಗಾರಿಕೆ ಹೋರಾಟ ನಿರಂತರವಾಗಿರುತ್ತಾ ಇದು ಅಥವಾ ನಾಳೆಗೆ ಮಾತ್ರ? ನಿರಂತರ, ಇದು ನಿರಂತರ, ನಾಳೆಗೆ ಸ್ಟಾಪ್ ಆಗುತ್ತೆ, ಅದು ನಿಲ್ಲೋವರೆಗೂ ನನ್ನ ಹೋರಾಟ. ಇದು ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಅವರ ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟ ನಿರಂತರವಾಗಿರುತ್ತೆ, ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ನಿಲ್ಲೋವರೆಗೂ ಹೋರಾಟವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಸುಮಲತಾ ಅಂಬರೀಶ್ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ನ್ಯೂಸ್ 18 ಕನ್ನಡ ಮಂಡ್ಯ. ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೆ ನಮೋತ್ಸಾಹವನ್ನು ತುಂಬಿದ್ದಾರೆ, ಕ್ರೀಡಾಪಟುಗಳನ್ನು ಹುರಿದುಂಬಿಸಿದ್ದಾರೆ ಪ್ರಧಾನಿ ಮೋದಿ. ಕ್ರೀಡಾಪಟುಗಳೊಂದಿಗೆ ಇವತ್ತು ಮೋದಿ ವಿಶೇಷ ಸಂವಾದವನ್ನ ಮಾಡಿದ್ರು. ಚೆಹರಾ ಹೇ ಪರಿಚಿತ ನಾಮ ಹೇ ಹಮ್ ಮೇರಿ ಕಾಮ್ ಸೆ ಬಾತ್ ಕರ್ತೆ ಹೇ. ಮೇರಿ ಕಾಮ್ ಜಿ ನಮಸ್ತೆ. ನಮಸ್ತೆ ಸರ್. ಆಪ್ ತೋ ಐಸಿ ಖಿಲಾಡಿ ಹೇ ಜಿನ್ಸೆ ಪೂರಾ ದೇಶ ಪ್ರೇರಣಾ ಲೇತಾ ಹೇ. इस ओलंपिक दल में भी बहुत से खिलाड़ी ऐसे होंगे जिनके लिए आप स्वयं भी एक आदर्श रही है.
मैरी कॉम जी, आपने बॉक्सिंग की करीब करीब हर अंतर्राष्ट्रीय प्रतियोगिता जीत ली है। आपने कहीं कहा था कि ओलंपिक गोल्ड आपका सपना है, ये आपका ही नहीं पूरे देश का सपना है। देश को उम्मीद है कि आप अपना और देश का सपना जरूर पूरा करेगी। मेरी आपको बहुत शुभकामनाएं हैं और आपके परिवारजनों को प्रणाम है। हम सबका परिचित चेहरा है, परिचित नाम। नमस्कार सर। सिंधु जी नमस्ते। सिंधु जी, मुझे बताया गया कि आप टोक्यो ओलंपिक से पहले ओलंपिक साइज कोर्ट में प्रैक्टिस करना चाहती थी। सिंधु जी, आपके माता पिता ने आपको विश्व चैंपियन बनाने के लिए बहुत त्याग किए हैं, उन्होंने अपना काम कर दिया है, अब आपकी बारी है। आप खूब मेहनत कीजिए और मुझे विश्वास है कि इस बार भी आप जरूर सफल होगी। और इधर सफलता के बाद मेरा मिलना होता ही आप लोगों से, तो मैं भी आपके साथ आइसक्रीम खाऊंगा। आइए। नमस्कार जी। नमस्कार सर। सिंधु जी नमस्ते। सिंधु जी, मुझे बताया गया कि आप टोक्यो ओलंपिक से पहले। सानिया जी नमस्ते। नमस्ते सर। सानिया जी, आपने कई ग्रैंड स्लैम्स जीते हैं, बड़े बड़े खिलाड़ियों के साथ आपने खेला है। सानिया, आप चैंपियन भी हैं, फाइटर भी हैं। मुझे उम्मीद है कि आप इस ओलंपिक में ज्यादा बेहतरीन और सफल खिलाड़ी बनकर उभरेगी। मेरी आपको बहुत बहुत शुभकामनाएं हैं। सानिया जी नमस्ते। नमस्ते सर। सानिया जी, आपने कई ग्रैंड स्लैम्स जीते हैं, बड़े बड़े खिलाड़ियों के साथ आपने खेला है। सानिया, आप चैंपियन भी हैं, फाइटर भी हैं। मुझे उम्मीद है कि आप इस ओलंपिक में ज्यादा बेहतरीन और सफल खिलाड़ी बनकर उभरेगी। मेरी आपको बहुत बहुत शुभकामनाएं हैं। सानिया जी नमस्ते। नमस्ते सर। विनेश नमस्ते। सर नमस्ते। आप फोगाट फैमिली से हैं, आपके पूरे परिवार ने खेलों के लिए इतना कुछ देश को दिया है। देखिए विनेश जी, आपके पेरेंट्स की बातों से मुझे भरोसा हो गया है कि विनेश आप जरूर जीतेगी। आप लड़ती हैं, गिरती हैं, जूझती हैं, पर हार नहीं मानती हैं। आपने अपने परिवार से जो सीखा है, जरूर वो इस ओलंपिक में देश के काम आएगा। मेरी आपको बहुत बहुत शुभकामनाएं हैं। आपके माता पिता जी को मेरे प्रणाम है। नीरज जी, आप तो भारतीय सेना में हैं और सेना के ऐसे कोने से अनुभव है, जो अनुभव, वो कौन सी ट्रेनिंग है जिसने आपको खेल में इस मुकाम तक पहुंचने में मदद की? आपको अपेक्षाओं के बोझ तले दबने की जरूरत नहीं है, आप अपना शत प्रतिशत दीजिए, बस यही मिजाज। दूति जी नमस्ते। नमस्ते। दूति जी, आपने देश के लिए बहुत से रिकॉर्ड बनाए हैं। देश को उम्मीद है कि आप इस बार ओलंपिक पोडियम पर जरूर अपनी जगह बनाएंगे। आप निर्भीक होकर खेलों में भाग लीजिए, पूरा भारत अपने ओलंपिक खिलाड़ियों के साथ है। मेरी आपको बहुत शुभकामनाएं और आपके माता पिता को विशेष प्रणाम।